ಸೊ ರೈಟ್ ಡೌನ್ ಹೆಡ್ಡಿಂಗ್ ಬರ್ಕೊಡ್ರಿ. ಭಾರತದ ಆರ್ಥಿಕ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳು. ಭಾರತದ ಆರ್ಥಿಕ ಅಥವಾ ಭಾರತದ ಅರ್ಥವ್ಯವಸ್ಥೆಯ ಪ್ರಮುಖ ಲಕ್ಷಣಗಳು. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಡಿಯನ್ ಎಕಾನಮಿ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಡಿಯನ್ ಎಕಾನಮಿ. ಸೊ ಈ ಒಂದು ಆರ್ಥಿಕ ಅಭಿವೃದ್ಧಿಯ ಒಂದು ಹಿನ್ನೆಲೆಯಲ್ಲಿ ಅಥವಾ ಈ ಒಂದು ಆರ್ಥಿಕ ಅಭಿವೃದ್ಧಿಯ ಒಂದು ದೃಷ್ಟಿಕೋನದಲ್ಲಿ ಇಡೀ ಪ್ರಪಂಚವನ್ನು ನಾವು ಮುಖ್ಯವಾಗಿ ಈ ಒಂದು ವ್ಯಾಪಕವಾದಂಥ ಒಂದು ದೃಷ್ಟಿ ಹೇಳಬೇಕಂದ್ರೆ ಮೂರು ರೀತಿಯಲ್ಲಿ ವರ್ಗೀಕರಣ ಮಾಡಲಾಗ್ತದೆ. ಸೊ ವಿಶ್ವದ ರಾಷ್ಟ್ರಗಳನ್ನು ಮೊದಲನೆಯದಲ್ಲಿ ಹೇಳ್ತೀವಿ, ಮೊದಲನೇ ಪಟ್ಟಿಯಲ್ಲಿ ಬಡ ದೇಶಗಳು ಅಥವಾ ಬಡ ರಾಷ್ಟ್ರಗಳು, ಆಮೇಲೆ ಎರಡನೇ ಪಟ್ಟಿಯಲ್ಲಿ ಬರ್ತಕ್ಕಂಥದ್ದು ಈ ಒಂದು ಅಭಿವೃದ್ಧಿಶೀಲ ದೇಶಗಳು ಅಥವಾ ಈ ಒಂದು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಅಂತ ಹೇಳ್ತೀವಿ, ಅಭಿವೃದ್ಧಿಶೀಲ ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು. ಮತ್ತು ಮೂರನೇದು ಯಾವುದಂದರೆ ಅಭಿವೃದ್ಧಿ ಹೊಂದಿದ ದೇಶಗಳು. ಸೊ ಈ ರೀತಿಯಾಗಿ ಈ ಒಂದು ಆರ್ಥಿಕ ಅಭಿವೃದ್ಧಿಯ ಒಂದು ದೃಷ್ಟಿಯಿಂದ ಇಡೀ ವಿಶ್ವವನ್ನು ನಾವು ಮೂರು ರಾಷ್ಟ್ರಗಳನ್ನು ಅಲ್ಲಿ ಹೇಳ್ಬೋದು, ಮೂರು ರೀತಿಯ ವರ್ಗೀಕರಣ ಮಾಡಿದಂಥ ರಾಷ್ಟ್ರಗಳನ್ನು ಹೇಳ್ಬೋದು. ಸೊ ಮೊದಲನೇದು ಈ ಒಂದು ಅಂಡರ್ ಡೆವಲಪ್ಡ್ ಅಂತ ಹೇಳ್ತೀವಿ ಅಥವಾ ಅನಭಿವೃದ್ಧಿ ರಾಷ್ಟ್ರಗಳು ಅಥವಾ ಬಡ ದೇಶಗಳು ಅಂತಲೂ ಸಹ ನಾವು ಅದನ್ನು ಕರಿತೀವಿ. ಎರಡನೇದು ಡೆವಲಪಿಂಗ್ ಅಥವಾ ಇದು ಡೆವಲಪಿಂಗ್ ಅಂದರೆ ಏನು, ಅಭಿವೃದ್ಧಿಶೀಲ ದೇಶಗಳು ಅಂತ ಇಲ್ಲಿ ಹೇಳ್ಬೋದು. ಅದೇ ರೀತಿಯಾಗಿ ಮೂರನೇದು ಯಾವುದಂದರೆ ಡೆವಲಪ್ಡ್ ಕಂಟ್ರೀಸ್ ಅಂತ ಹೇಳ್ತೀವಿ ಅಥವಾ ಅಭಿವೃದ್ಧಿ ಹೊಂದಿದ ದೇಶಗಳು, ಡೆವಲಪ್ಡ್ ಕಂಟ್ರೀಸ್. ಸೊ ಈ ರೀತಿಯಾಗಿ ಈ ಒಂದು ವಿಶ್ವದ ಎಲ್ಲ ದೇಶಗಳ ಅರ್ಥವ್ಯವಸ್ಥೆಯ ಲಕ್ಷಣಗಳು, ಅವುಗಳ ಪ್ರತಿಯೊಂದು ಅನುಗುಣವಾದಂಥ ಒಂದು ವರ್ಗೀಕರಣದಲ್ಲಿ ಬರ್ತಕ್ಕಂಥ ಅನುಗುಣವಾದಂಥ ಅನೇಕ ರೀತಿಯ ಲಕ್ಷಣಗಳನ್ನು ಅವು ಒಳಗೊಂಡಿದ್ದಾವೆ ಅಂತ ಹೇಳ್ಬೋದು. ಸೊ ಈ ಒಂದು ಹಿನ್ನೆಲೆಯಲ್ಲಿ ಭಾರತದ ಆರ್ಥಿಕತೆಯ ಪ್ರಮುಖ ಲಕ್ಷಣಗಳು ಯಾವುವು? ಸೊ ಭಾರತ ಈ ಒಂದು 5 ದಶಕಗಳ ಒಂದು ಅವಧಿಯಲ್ಲಿ ನೋಡಿದಾಗ ಅದು ಒಂದು ಯಾವ ದೇಶವಾಗಿತ್ತು, ಯಾವ ಅರ್ಥವ್ಯವಸ್ಥೆಯ ದೇಶವಾಗಿತ್ತು ನಮ್ಮದು? ಅನಭಿವೃದ್ಧಿ ಆರ್ಥಿಕತೆಯ ದೇಶವಾಗಿತ್ತು ಅಥವಾ ಅನಭಿವೃದ್ಧಿ ಅಥವಾ ಬಡ ರಾಷ್ಟ್ರಗಳ ಒಂದು ಪಟ್ಟಿಯಲ್ಲಿ ನಮ್ಮ ದೇಶ ಇತ್ತು ಅಂತ ಹೇಳ್ಬೋದು. ಸೊ ಹೀಗಾಗಿ ಈ ಒಂದು ಅಭಿವೃದ್ಧಿಯ ಒಂದು ಹಿನ್ನೆಲೆಯಲ್ಲಿ ನಾವು ಇವುಗಳನ್ನು ಈ ರೀತಿಯಾಗಿ ವರ್ಗೀಕರಣ ಮಾಡುವುದರ ಮೂಲಕ ಹೇಳ್ಬೋದು. ನಮ್ಮ ದೇಶದ ಪ್ರಮುಖ ಲಕ್ಷಣಗಳು ಈ ಒಂದು ಬಡ ರಾಷ್ಟ್ರಗಳ ಒಂದು ಪಟ್ಟಿಯಲ್ಲಿರುವ ಹಾಗೆ ಅಥವಾ ಈ ಒಂದು ಅಭಿವೃದ್ಧಿ ಅನಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಒಂದು ಪಟ್ಟಿಯಲ್ಲಿರುವ ಹಾಗೆ ಹೇಳುವುದಾದರೆ ನಮ್ಮ ದೇಶದ ಈ ಒಂದು ಆರ್ಥಿಕತೆಯ ಪ್ರಮುಖ ಲಕ್ಷಣಗಳಲ್ಲಿ ಮೊದಲನೆಯದ್ದು ಬರ್ಕೊಡ್ರಿ, ಫಸ್ಟ್ ಪಾಯಿಂಟ್, ಕೃಷಿಯ ಪ್ರಾಬಲ್ಯ. ಕೃಷಿಯ ಪ್ರಾಬಲ್ಯ, ಪ್ರೆಡಾಮಿನೆನ್ಸ್ ಆಫ್ ಅಗ್ರಿಕಲ್ಚರ್, ಇದು ಮೊದಲನೆಯ ಲಕ್ಷಣ. ನಮ್ಮ ದೇಶದ ಅರ್ಥವ್ಯವಸ್ಥೆಯ ಮೊದಲನೆಯ ಲಕ್ಷಣ, ನಮ್ಮ ದೇಶದ ಅರ್ಥವ್ಯವಸ್ಥೆ ಈ ಒಂದು ಅನಭಿವೃದ್ಧಿ ರಾಷ್ಟ್ರಗಳ ಒಂದು ಅರ್ಥವ್ಯವಸ್ಥೆಯಾಗಿದೆ ಅಥವಾ ಬಡ ರಾಷ್ಟ್ರಗಳ ಒಂದು ಅರ್ಥವ್ಯವಸ್ಥೆಯಾಗಿದೆ ಅಂತ ಹೇಳ್ಬೋದು. 5 ದಶಕಗಳ ತರುವಾಯ ನಮ್ಮ ದೇಶ ಇತ್ತೀಚೆಗೆ ನೋಡ್ತಾ ಇದ್ದೀವಿ ಅಭಿವೃದ್ಧಿ ಹೊಂದಿದ, ಸಾರಿ, ಅಭಿವೃದ್ಧಿಶೀಲ ದೇಶ ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಪಟ್ಟಿಗೆ ಬಂದು ಸೇರ್ಪಡೆಯಾಗಿದೆ ಅಂತ ಹೇಳ್ಬೋದು. ಇನ್ನು ಕೆಲವು ವರ್ಷಗಳಲ್ಲಿ ನಮ್ಮ ದೇಶ ಅಭಿವೃದ್ಧಿ ಹೊಂದಿದ ದೇಶ ಅಥವಾ ಶ್ರೀಮಂತ ದೇಶಗಳು ಅಥವಾ ಆರ್ಥಿಕತೆಯ ದೃಷ್ಟಿಯಿಂದ ಎಲ್ಲ ರೀತಿಯ ಒಂದು ಅಭಿವೃದ್ಧಿ ಹೊಂದಿದಂಥ ಒಂದು ದೇಶ ಆಗುವುದರಲ್ಲಿ ಸಂಶಯವಿಲ್ಲ. ಆದಷ್ಟು ಬೇಗ ನಮ್ಮ ದೇಶ ಶ್ರೀಮಂತ ರಾಷ್ಟ್ರಗಳ ಒಂದು ಗುಂಪಿಗೂ ಸಹ ಬರಬಹುದು ಅಂತ ಹೇಳ್ಬೋದು. ಸೊ ಈಗ ಮೊದಲನೆಯ ಲಕ್ಷಣ ಏನು ಹೇಳ್ತದೆ, ನಮ್ಮ ದೇಶದ ಆರ್ಥಿಕತೆಯ ಮೊದಲನೆಯ ಲಕ್ಷಣ ಕೃಷಿಯ ಪ್ರಾಬಲ್ಯ ಅಂತ ಹೇಳ್ಬೋದು. ಸೊ ಭಾರತ ದೇಶ ನೋಡ್ತಾ ಇದ್ದೀವಿ ಈ ಒಂದು ಪ್ರಮುಖವಾದಂತಹ ಒಂದು ಕಸುಬು, ದೇಶದ ಬಹುತೇಕ ಜನರ ಒಂದು ಮುಖ್ಯ ಉದ್ಯೋಗ ಅಥವಾ ಪ್ರಾಥಮಿಕ ಉದ್ಯೋಗ ಯಾವುದಂದರೆ ಕೃಷಿ ಅಂತ ಹೇಳ್ತೀವಿ. ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳು. ಕೃಷಿ ಅಂದರೆ ಕೇವಲ ಏನು ಭೂಮಿಯಲ್ಲಿ ಬಿತ್ತನೆ ಕಾರ್ಯಗಳನ್ನು ಮಾಡ್ತಕ್ಕಂಥ ಉಳುಮೆ ಮಾಡ್ತಕ್ಕಂಥ ಕಾರ್ಯ ಮಾತ್ರವಲ್ಲ, ಕೃಷಿಯನ್ನು ಹೊರತುಪಡಿಸಿದ ಇನ್ನಿತರೆ ಪ್ರಾಥಮಿಕ ಒಂದು ಕಸಬುಗಳು ಅಂತಲೂ ಸಹ ನಾವು ಅದನ್ನು ಕರಿತೀವಿ. ಸೊ ಈಗ ಕೃಷಿಯೇತರ ಚಟುವಟಿಕೆಗಳು ಅಂತ ಹೇಳ್ತೀವಿ. ಅವುಗಳಲ್ಲಿ ಮುಖ್ಯವಾಗಿ ಹೇಳ್ತೀವಿ ಕೃಷಿಯೇತರ ಚಟುವಟಿಕೆಗಳಲ್ಲಿ ಹಳ್ಳಿಗಳಲ್ಲಿ ನೋಡ್ಬೋದು ನೀವು ಕೋಳಿ ಸಾಕಾಣಿಕೆ, ಅದೇ ರೀತಿಯಾಗಿ ಪಶುಸಂಗೋಪನೆ ಎನಿಮಲ್ ಹಸ್ಬೆಂಡ್ರಿ ಅಂತ ಹೇಳ್ತೀವಿ, ಅದೇ ರೀತಿಯಾಗಿ ಪೌಲ್ಟ್ರಿ ಫಾರ್ಮ್ಸ್ ಅಂತ ಹೇಳ್ತೀವಿ, ಆಮೇಲೆ ಫಿಶರೀಸ್ ಮೀನುಗಾರಿಕೆ ಅಂತ ಹೇಳ್ಬೋದು. ಸೊ ಅನೇಕ ರೀತಿಯ ಮತ್ತು ಹಾರ್ಟಿಕಲ್ಚರ್ ತೋಟಗಾರಿಕೆ ಒಂದು ವೃತ್ತಿಗಳಂತ ಹೇಳ್ಬೋದು. ಸೊ ಈ ರೀತಿಯ ಅನೇಕ ಈ ಒಂದು ಕೃಷಿಯೇತರ ಚಟುವಟಿಕೆಗಳನ್ನು ಸಹ ನಮ್ಮ ದೇಶ ಒಳಗೊಂಡಿದೆ ಅಂತ ಹೇಳ್ಬೋದು. ಇವೆಲ್ಲವೇನು ಪ್ರಾಥಮಿಕ ವಲಯದಲ್ಲಿ ಕಂಡುಬರ್ತಕ್ಕಂತಹ ನಮ್ಮ ದೇಶದ ಈ ಒಂದು ಪ್ರಮುಖವಾದಂತಹ ಒಂದು ವೃತ್ತಿಪರ ಒಂದು ಏನು ಲಕ್ಷಣಗಳು ಅಂತಲೂ ಸಹ ನಾವು ಇದನ್ನು ಹೇಳ್ತೀವಿ. ನಮ್ಮ ದೇಶದ ಒಂದು ಪ್ರಮುಖ ಕಸಬು ಯಾವುದು ಅಂತ ಹೇಳಿದರೆ ನಾವೇನು ಹೇಳ್ತೀವಿ, ಅದು ಕೃಷಿ ಅಂತ ಹೇಳ್ತೀವಿ. ಅಥವಾ ರೈತರ ಸಂಖ್ಯೆ ನಮ್ಮ ದೇಶದಲ್ಲಿ ಹೆಚ್ಚಿಗೆ ಇದೆ ಮತ್ತು ಅದೇ ರೀತಿಯಾಗಿ ರೈತರು ಅಧಿಕ ಪ್ರಮಾಣದಲ್ಲಿ ಅಂದರೆ ದೇಶದ ಈಗ ಒಟ್ಟಾರೆಯಾಗಿ ನಾವು ಈಗಿನ ಒಂದು ಅಂಕಿಅಂಶಗಳ ಪ್ರಕಾರ ಹೇಳ್ಬೋದು ನಮ್ಮ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಬಹುತೇಕ ಎಷ್ಟು ಸುಮಾರು ಒಂದು 50% ಅಷ್ಟು ಜನ ಈಗಲೂ ಸಹ ಕೃಷಿಯನ್ನೇ ಅವಲಂಬಿಸಿ ಜೀವನವನ್ನು ಮಾಡ್ತಾ ಇದ್ದಾರೆ. ಆದರೆ ರಾಷ್ಟ್ರೀಯ ಕೊಡುಗೆಯಲ್ಲಿ ಇದರ ಒಂದು ವರ್ಮಾನದ ಒಂದು ಕೊಡುಗೆ ಪಾತ್ರ ಏನಿದೆ, ಕೃಷಿಯ ಒಂದು ವರ್ಮಾನದ ಒಂದು ಕೊಡುಗೆ ಪಾತ್ರ ಅಥವಾ ಪ್ರಾಥಮಿಕ ವಲಯದ ಒಂದು ಪ್ರಮಾಣ ಅತ್ಯಲ್ಪ ಪ್ರಮಾಣದಲ್ಲಿದೆ ಏನೋ ಉಳಿದ ದ್ವಿತೀಯ ವಲಯ ಮತ್ತು ತೃತೀಯ ವಲಯಕ್ಕೆ ಹೋಲಿಸಿದಾಗ.
ಸೊ ಹೀಗಾಗಿ ಬಹುತೇಕ ಜನ ಏನು ಮಾಡ್ತಾ ಇದ್ದಾರೆ ಕೃಷಿಯನ್ನೇ ಅವಲಂಬಿಸಿ ಜೀವನವನ್ನು ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಅವರ ವರಮಾನ ಏನಾಗ್ತಾ ಇದೆ ನಿಧಾನಗತಿಯಲ್ಲಿ ಮಂದಗತಿಯಲ್ಲಿ ಬೆಳಿತಾ ಇದೆ ಆಸ್ತಿ ಸಂಪತ್ತುಗಳು ಅವರು ಮಂದಗತಿಯಲ್ಲಿ ಬೆಳೆಸ್ತಾ ಇದ್ದಾರೆ ಅಂತ ಹೇಳ್ಬೋದು ಅದು ಕ್ಷಿಪ್ರಗತಿಯನ್ನು ವೇಗವನ್ನು ಪಡೆಯುತ್ತಿಲ್ಲ ಹೀಗೆ ದ್ವಿತೀಯ ವಲಯದಲ್ಲಿ ಆರ್ಥಿಕ ಚಟುವಟಿಕೆಗಳು ವೇಗವನ್ನು ಪಡಿತವೆ ತೃತೀಯ ವಲಯದಲ್ಲಿ ಹೇಗೆ ಅದು ಬೆಳವಣಿಗೆಯನ್ನು ಹೊಂದದ ಆ ರೀತಿಯ ಒಂದು ಬೆಳವಣಿಗೆ ಅಭಿವೃದ್ಧಿಗಳು ಈ ಒಂದು ಪ್ರಾಥಮಿಕ ವಲಯದಲ್ಲಿ ಅತ್ಯಂತ ಆಮೇಗತಿಯ ಒಂದು ವಿಧಾನದಲ್ಲಿ ಆಗ್ತದೆ ಅಂತ ಹೇಳಿ ಅಲ್ಲಿ ಉತ್ಪಾದಕತೆಯ ಒಂದು ಹಿನ್ನೆಲೆ ಹೇಳಬೇಕಾದ್ರೆ ಉತ್ಪಾದನೆ ಮಾಡಿದರೂ ಸಹ ಒಳ್ಳೆಯ ಯೋಗ್ಯ ಬೆಲೆಗಳು ಆ ಒಂದು ಕೃಷಿಯ ಒಂದು ಸರಕುಗಳಿಗೆ ಸಿಗುತ್ತಿಲ್ಲ ಇದು ಒಂದು ಮತ್ತೊಂದು ಮುಖ್ಯವಾದಂಥ ಒಂದು ಕಾರಣ ಅಂತ ಹೇಳ್ಬೋದು ಈಗ ಮುಂದುವರೆದ ದೇಶಗಳಿಗೆ ಹೋಲಿಸಿದಾಗ ನಮ್ಮ ದೇಶದ ಈ ಒಂದು ಕೃಷಿಯ ಸ್ಥಿತಿಗತಿಯನ್ನು ಯಾವ ರೀತಿಯಾಗಿ ನಾವು ಇಲ್ಲಿ ಅವಲೋಕನ ಮಾಡಲಿಕ್ಕೆ ಸಾಧ್ಯವಿದೆ ಈಗ ಮೊದಲನೇದಾಗಿ ಇಲ್ಲಿ ಹೇಳ್ಬೋದು ನಮ್ಮ ದೇಶದ ಒಂದು ಕೃಷಿಯನ್ನು ಹೇಳಬೇಕಾದ್ರೆ ಈ ಒಂದು ಮುಂದುವರೆದ ದೇಶಕ್ಕೆ ಹೋಲಿಸಿದಾಗ ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೀವಿ ಶೇಕಡ 50% ಜನವನ್ನು ನಾವು ಉದಾಹರಣೆಗೆ ಇಟ್ಕೊಳ್ಳೋಣ ಸೊ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ 58 ಅಂದರೆ ಈಗ ರೈತರು ಅಂದ ತಕ್ಷಣ ಅವರು ಮಕ್ಕಳು ಬಂದರು ಅವ್ರ ಕುಟುಂಬವೂ ಸಹ ಅಲ್ಲಿ ಬಂತು ಓಕೆ ಒಟ್ಟಾರೆ ಜನಸಂಖ್ಯೆಯನ್ನು ನಾನು ಹೇಳ್ತಾ ಇದ್ದೀನಿ 50% ಜನ ದೇಶದ ಜನ ಏನು ಮಾಡ್ತಾ ಇದ್ದಾರೆ ಭಾರತದಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದಾರೆ ಅದೇ ಮುಂದುವರೆದ ಶ್ರೀಮಂತ ದೇಶಗಳಾದಂತಹ ಅಮೇರಿಕಾದಲ್ಲಿ ಆ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ 4% ಜನ ಏನು ಮಾಡ್ತಾ ಇದ್ದಾರೆ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಸೊ ಅಲ್ಲಿ ನೀವು ತಿಳ್ಕೊಳ್ಬೋದು ಶೇಕಡಾವಾರು ಒಂದು ಲೆಕ್ಕದಲ್ಲಿ ತಿಳ್ಕೊಂಡಾಗ ಅಲ್ಲಿ ಶೇಕಡ 4% ಆ ದೇಶದ ಜನಸಂಖ್ಯೆ ಎಷ್ಟೈತಿ 33 crore ಐತಿ ನಮ್ಮ ದೇಶದ ಜನಸಂಖ್ಯೆ ಎಷ್ಟೈತಿ 135 crore ಇದೆ ಸೊ 135 crore ಅರ್ಧದಷ್ಟು ಜನ ಕೃಷಿಯನ್ನೇ ಅವಲಂಬಿಸಿ ಜೀವನವನ್ನು ನಡೆಸ್ತಾ ಇದ್ದಾರೆ ಆದರೆ ಅಮೇರಿಕಾದಲ್ಲಿ ನೋಡ್ತಾ ಇದ್ವಿ 33 crore ಜನಸಂಖ್ಯೆ ಇದೆ ಆ 33 crore ಜನಸಂಖ್ಯೆಯಲ್ಲಿ ಶೇಕಡ 4% ಜನ ಏನು ಮಾಡ್ತಾ ಇದ್ದಾರೆ ಕೃಷಿಯನ್ನೇ ಅವಲಂಬಿಸಿ ಜೀವನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ಹೀಗಾಗಿ ಅಲ್ಲಿ ಕೃಷಿಯ ಉತ್ಪನ್ನಗಳು ಕಡಿಮೆ ಅಲ್ಲಿ ಮುಂದುವರೆದ ಶ್ರೀಮಂತ ದೇಶಗಳಲ್ಲಿ ಅಥವಾ ಅಭಿವೃದ್ಧಿ ಹೊಂದಿದ ಒಂದು ಆರ್ಥಿಕತೆಯಲ್ಲಿ ಅದು ಹೆಚ್ಚು ನಿಧಾನಗತಿಯ ಒಂದು ಆರ್ಥಿಕತೆ ಅಂತ ಹೇಳ್ಬೋದು ಯಾವುದು ಪ್ರಾಥಮಿಕ ವಲಯ ಆಮೇಗತಿಯ ಒಂದು ವೇಗದಲ್ಲಿ ನಡೀತಕ್ಕಂತಹ ಒಂದು ಏನು ಆರ್ಥಿಕ ಚಟುವಟಿಕೆಗಳ ಒಂದು ಸಮಗ್ರ ವ್ಯವಸ್ಥೆ ಅಂತ ಹೇಳ್ಬೋದು ಸೊ ಹೀಗಾಗಿ ಈ ಒಂದು ಕೃಷಿಯ ಪ್ರಾಬಲ್ಯದ ಕಾರಣ ಏನಾಗ್ತಾ ಇದೆ ನಮ್ಮ ದೇಶದ ಈ ಒಂದು ಆರ್ಥಿಕ ಚಟುವಟಿಕೆಗಳು ಏನು ಆಮೇಗತಿಯಲ್ಲಿ ನಡೀತಾ ಇದ್ದಾವೆ ಅಲ್ಲದೆ ಈ ಒಂದು ಮುಂದುವರೆದ ದೇಶಗಳಿಗೆ ಹೋಲಿಸಿದಾಗ ಸೊ ನಮ್ಮ ದೇಶದ ಒಂದು ನಿರುದ್ಯೋಗ ಇರ್ಬೋದು ಮತ್ತು ಪರಾವಲಂಬನೆ ಇರ್ಬೋದು ಅನೇಕ ರೀತಿಯ ಸಂಗತಿಗಳು ಸಹ ಈ ಒಂದು ಕೃಷಿಯ ಪ್ರಾಬಲ್ಯದ ಒಂದು ಕಾರಣದಿಂದ ಕೇವಲ ಋತುಮಾನ ಆಧಾರಿತ ಒಂದು ಉದ್ಯೋಗ ಲಭ್ಯವಾಗುವುದರಿಂದ ಇದು ಒಂದು ನಮ್ಮ ದೇಶದ ಅರ್ಥವ್ಯವಸ್ಥೆಯ ಒಂದು ಹಿನ್ನಡೆಗೆ ಕಾರಣವಾಗಿದೆ ಇದು ನಮ್ಮ ದೇಶದ ಕೃಷಿಯ ಪ್ರಾಬಲ್ಯದಿಂದಿರುವುದು ನಮ್ಮ ದೇಶದ ಅರ್ಥವ್ಯವಸ್ಥೆಯ ಒಂದು ಪ್ರಮುಖ ಲಕ್ಷಣ ಇನ್ನು ಎರಡನೇ ಒಂದು ಲಕ್ಷಣ ಬರ್ಕೊಂಡ್ರೆ ಕಡಿಮೆ ತಲಾ ಆದಾಯ ಲೋ ಪರ್ ಕ್ಯಾಪಿಟಾ ಇನ್ಕಮ್ ಕಡಿಮೆ ತಲಾ ಆದಾಯ ಇದು ಸಹ ನಮ್ಮ ದೇಶದ ಅರ್ಥವ್ಯವಸ್ಥೆಯ ಒಂದು ಪ್ರಮುಖವಾದಂತಹ ಲಕ್ಷಣವಾಗಿದೆ ಅಂತ ಹೇಳ್ಬೋದು ಸೊ ಪ್ರಪಂಚದ ಇತರ ದೇಶಗಳೊಡನೆ ಹೋಲಿಸಿದಾಗ ಭಾರತ ದೇಶದ ತಲಾದಾಯ ಬಹಳ ಕಡಿಮೆ ಅಂತ ಹೇಳ್ಬೋದು ಸೊ ಯಾಕೆ ಇಲ್ಲಿ 2008-09 ಅಂಕಿಅಂಶಗಳ ಪ್ರಕಾರ ಹೇಳ್ತಾ ಇದ್ದೀವಿ ಅಂದರೆ 2008-09 ಸೊ 37,490 ಭಾರತ ದೇಶದ ತಲಾ ಆದಾಯ ಆಗಿತ್ತು ಅಂತ ಹೇಳ್ಬೋದು ವಿಶ್ವ ಅಭಿವೃದ್ಧಿ ವರದಿಯ ಪ್ರಕಾರ ಈ ಒಂದು ಅಮೇರಿಕಾದಲ್ಲಿ ತಲಾ ಆದಾಯ ಎಷ್ಟಿತ್ತಂದರೆ $34,870 ಅಂತ ಇಲ್ಲಿ ಹೇಳ್ಬೋದು ಜರ್ಮನಿಯ ತಲಾ ಆದಾಯ 23,700 ಅಂತ ಹೇಳ್ಬೋದು ಸೊ ಅದನ್ನು ರೂಪಾಯಿಯಲ್ಲಿ ಕನ್ವರ್ಟ್ ಮಾಡಿದಾಗ ನಮ್ಮದು ಅತ್ಯಲ್ಪ ಅಂತ ಹೇಳ್ಬೋದು ಸೊ ಹೀಗಾಗಿ ಇದು ಒಂದು ಮತ್ತೊಂದು ಮುಖ್ಯವಾದಂತಹ ಕಡಿಮೆ ತಲಾ ಆದಾಯ ಹೊಂದಿರುವುದು ನಮ್ಮ ದೇಶದ ಈ ಒಂದು ಅರ್ಥವ್ಯವಸ್ಥೆಯ ಒಂದು ಲಕ್ಷಣವಾಗಿದೆ ಅಂತ ಹೇಳ್ಬೋದು ಅಂದರೆ ನಮ್ಮ ದೇಶದ ತಲಾ ಆದಾಯ ಎಷ್ಟು ಅವರದು $35,000 ಇದ್ದರೆ ನಮ್ಮದು ಕೇವಲ $460 ಸೊ ಇದು ನೋಡ್ರಿ ಎಷ್ಟು ವ್ಯತ್ಯಾಸ ಕಂಡು ಬಂತು ನಾವು 100 ಅವರು 1,000 ದಾಟಿದ್ದಾರೆ ಸೊ ಅನೇಕ 1,000 ಒಂದು ಪಟ್ಟದ್ರ ಅವ್ರದ್ದು ಹೆಚ್ಚಿಗೆ ಆಗಿದೆ ಅಂತ ಹೇಳ್ಬೋದು ಸೊ ಅಮೇರಿಕಾದ ಎಷ್ಟಿತ್ತು $34,870 ಜರ್ಮನಿದು $23,700 ಸ್ವಿಟ್ಜರ್ಲ್ಯಾಂಡಿದ್ದು $36,970 ಅಂತ ಹೇಳ್ಬೋದು ಮತ್ತು ನಮ್ಮದು ಎಷ್ಟು ಕೇವಲ $460 ಅಂತ ಹೇಳ್ಬೋದು ಸೊ ಹೀಗಾಗಿ ಈ ಒಂದು ಕಡಿಮೆ ತಲಾ ಆದಾಯ ಹೊಂದಿರುವುದು ನಮ್ಮ ದೇಶದ ಅರ್ಥವ್ಯವಸ್ಥೆಯ ಮತ್ತೊಂದು ಮುಖ್ಯವಾದಂತಹ ಲಕ್ಷಣ ಅಂತ ಹೇಳ್ಬೋದು ಕಡಿಮೆ ತಲಾ ಆದಾಯ ಇದ್ದಾಗ ಏನಾಗ್ತದೆ ಜೀವನ ಮಟ್ಟ ಶೈಲಿಯಲ್ಲಿ ಕಳಪೆ ಗುಣಮಟ್ಟ ಇರ್ತದೆ ಅನುಭೋಗದ ಪ್ರಕ್ರಿಯೆಗಳಿರ್ಬೋದು ಉಳಿತಾಯದ ಪ್ರವೃತ್ತಿಗಳಿರ್ಬೋದು ಅನೇಕ ಸಂಗತಿಗಳನ್ನು ನಾವು ಅಲ್ಲಿ ಹೋಲಿಕೆ ಮಾಡಿ ನೋಡಿದಾಗ ಅಲ್ಲಿ ಪ್ರತಿಯೊಂದರಲ್ಲಿ ಕಳಪೆ ಮಟ್ಟವನ್ನು ನಾವು ತೋರಿಸುವ ಅಂತ ಹೇಳ್ಬೋದು ಆದ್ದರಿಂದ ಕಡಿಮೆ ತಲಾ ಆದಾಯ ನಮ್ಮ ದೇಶದ ಅರ್ಥವ್ಯವಸ್ಥೆಯ ಲಕ್ಷಣ ಇನ್ನು ಮೂರನೇದು ಜನಸಂಖ್ಯೆಯ ರಭಸಗತಿಯ ಬೆಳವಣಿಗೆ ಇದು ಮತ್ತೊಂದು ಮುಖ್ಯವಾದಂಥ ಪ್ರಮುಖ ಲಕ್ಷಣ ಅಂತ ಹೇಳ್ಬೋದು ರ್ಯಾಪಿಡ್ ಗ್ರೋತ್ ಆಫ್ ಪಾಪ್ಯುಲೇಷನ್ ಜನಸಂಖ್ಯೆಯ ರಭಸಗತಿಯ ಬೆಳವಣಿಗೆ ಸೊ ಜಗತ್ತಿನ ಅನೇಕ ದೇಶಗಳೊಡನೆ ಹೋಲಿಸಿದಾಗ ಭಾರತ ದೇಶದ ಜನಸಂಖ್ಯೆ ಇದು ಅತ್ಯಂತ ವೇಗದಿಂದ ಅಥವಾ ವೇಗೋತ್ಕರ್ಷ ಹೆಚ್ಚಿನ ಒಂದು ಮಟ್ಟದಲ್ಲಿ ದರವನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು
ಸೊ ಜನಸಂಖ್ಯೆಯ ಒಂದು ಗಾತ್ರ ದೃಷ್ಟಿಯಿಂದ ನಮ್ಮ ದೇಶ ವಿಶ್ವದಲ್ಲಿಯೇ ಎರಡನೆಯ ಸ್ಥಾನವನ್ನು ಪಡೆದಿದೆ ಅಂತ ಹೇಳ್ಬೋದು. ಮೊದಲನೇ ಸ್ಥಾನ ಯಾವುದು? ಚೀನಾ ದೇಶಕ್ಕಿದೆ. ಎರಡನೇ ಸ್ಥಾನ ನಮ್ಮ ದೇಶಕ್ಕಿದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಜನಸಂಖ್ಯೆಯ ಗಾತ್ರದ ದೃಷ್ಟಿಯಿಂದ ಮತ್ತು ಅದೇ ರೀತಿಯಾಗಿ ಈ ಒಂದು ವಿಶ್ವದಲ್ಲಿಯೇ ಚೀನಾ ನೋಡ್ಬೋದು. ಅದನ್ನು ಆದಷ್ಟು ಬೇಗ ನಾವು ಹಿಂದಿಕ್ಕಿ ಇನ್ನು ಕೆಲವೇ ವರ್ಷಗಳಲ್ಲಿ ಆ ಚೀನಾ ದೇಶದ ಜನಸಂಖ್ಯೆಯನ್ನು ನಾವು ಹಿಂದಿಕ್ಕಿ ಪ್ರಪ್ರಥಮ ಅಂದರೆ ವಿಶ್ವದಲ್ಲಿಯೇ ಮೊದಲನೇ ರಾಷ್ಟ್ರವಾಗ್ತದ ಜನಸಂಖ್ಯಾ ದೃಷ್ಟಿಯ ಒಂದು ಹಿನ್ನೆಲೆಯಲ್ಲಿ ಅಂತ ಹೇಳ್ಬೋದು. ಸೊ ಈಗ 2011 ಜನಗಣತಿಯ ಪ್ರಕಾರ ಭಾರತ ದೇಶದ ಜನಸಂಖ್ಯೆ ಎಷ್ಟಿತ್ತು ಅಂದರೆ 121 ಕೋಟಿ ಇತ್ತು. ಪ್ರಸ್ತುತ ಈಗಿನ ಒಂದು ಅಂಕಿಅಂಶಗಳ ಪ್ರಕಾರ ಅದು 135 ಕೋಟಿ ಆಗಿದೆ ಅಂತ ಹೇಳ್ಬೋದು. ಅಂದರೆ ನೋಡಿದ್ರೆ ಎಷ್ಟು ಹೆಚ್ಚಳ ಆಯಿತು? 14 ಕೋಟಿ ಒಂದು ವೃದ್ಧಿಯನ್ನು 10 ವರ್ಷಗಳ ಅವಧಿಯಲ್ಲಿ 14 ಕೋಟಿ ವೃದ್ಧಿಯನ್ನು ಅಲ್ಲ 14 ಕೋಟಿ ಅಂದರೆ ಏನು ಇದು 2011 ಜನಗಣತಿ. ಸೊ ಒಟ್ಟು ಈಗ ಎಷ್ಟು 2000 ಅಂದರೆ 11 ವರ್ಷಗಳ ಒಂದು ಅವಧಿಯಲ್ಲಿ ನೋಡ್ತಾ ಇದ್ದೀವಿ. 11 ವರ್ಷಗಳ ಅವಧಿಯಲ್ಲಿ ವೃದ್ಧಿಯ ದರ ಶೇಕಡ 14ರಷ್ಟು ಆಗಿದೆ. 14 ಅಂದರೆ 121 ಕೋಟಿಯಿಂದ 135 ಕೋಟಿ 14 ಕೋಟಿ ಹೆಚ್ಚಳವನ್ನು ನಮ್ಮ ದೇಶದ ಜನಸಂಖ್ಯೆಯ ಒಂದು ಇದರಲ್ಲಿ ನೋಡ್ಬೋದು. ಇನ್ನು ಅದೇ ರೀತಿಯಾಗಿ 1971-81 ಅವಧಿಯಲ್ಲಿ ನೋಡಿದಾಗ ಅಲ್ಲಿ ನೋಡ್ಬೋದು. ಆಮೇಲೆ ಅದೇ ರೀತಿಯಾಗಿ 81-91 ಒಂದು ದಶಕದ ಅವಧಿಯಲ್ಲಿ ನೋಡಿದಾಗ, ಸೊ ಪ್ರತಿಯೊಂದು ವಾರ್ಷಿಕ ಶೇಕಡಾವಾರು ದರದಲ್ಲಿಯೂ ಸಹ ಇದು ಏನಾಗ್ತಾ ಇದೆ, ಇಲ್ಲಿ ಇಳಿಮುಖವಾಗೋದ್ರ ಬದಲು ದೇಶದ ಜನಸಂಖ್ಯೆ ಏರುಮುಖದ ಒಂದು ಗತಿಯನ್ನು ಹೊಂದಿದೆ ಅಂತ ಹೇಳ್ಬೋದು. ಸೊ ಭಾರತ ದೇಶದಲ್ಲಿ ನೋಡ್ತಾ ಇದ್ದೀವಿ ಈ ಒಂದು ದಶಕವಾರು ಅಂಕಿಅಂಶಗಳ ದರಗಳನ್ನು ನೋಡಿದಾಗ ವರ್ಷವಾರು 2-2.5 ಕೋಟಿ 3 ಕೋಟಿ ಜನಸಂಖ್ಯೆ ಅಲ್ಲಿ ಸೇರ್ಪಡೆಯಾಗ್ತಾ ಇದೆ. ಸೊ 10 ವರ್ಷಗಳ ಅವಧಿಯನ್ನು ಹೋಲಿಸಿದಾಗ ನೋಡಿದ್ರೆ ಎಷ್ಟಾಗ್ತದೆ, ನಿಯರ್ ಅಬೌಟ್ 14-20 ಕೋಟಿ ಬಂದು ತಲುಪ್ತಾ ಇದೆ. ಇದೇ ದರ ಮುಂದುವರೆದಿದ್ದೇ ಆದಲ್ಲಿ ಮುಂದೇನಾಗ್ತದೆ, ನಮ್ಮ ದೇಶ ಮುಂದೆ ಅದು ಅತ್ಯಂತ ಹೆಚ್ಚು ಜನಸಂಖ್ಯೆ ಉಳ್ಳಂತಹ ಒಂದು ವಿಶ್ವದಲ್ಲಿಯೇ ಮೊದಲನೇ ಸ್ಥಾನ ಪಡೆದಂಥ ಒಂದು ದೇಶ ಆಗ್ಬೋದು ಅಂತ ಹೇಳ್ಬೋದು. ಸೊ ಈ ರೀತಿಯ ಒಂದು ವೃದ್ಧಿಯ ದರವನ್ನು ನೋಡಿದಾಗ ಆಸ್ಟ್ರೇಲಿಯಾ ಮತ್ತು ಅದೇ ರೀತಿಯಾಗಿ ಬ್ರಿಟನ್ ದೇಶದ ಆ ಒಂದು ಜನಸಂಖ್ಯೆಗೆ ನಮ್ಮ ದೇಶದ ಸಮವಾಗಿದೆ ಅಂತ ಹೇಳ್ಬೋದು, ಅಂದರೆ ಬೆಳವಣಿಗೆ ಹೊಂದತಕ್ಕಂಥ ಜನಸಂಖ್ಯೆಯ ದರ. ಸೊ ಹೀಗಾಗಿ ಜನಸಂಖ್ಯೆಯ ಒಂದು ದೃಷ್ಟಿಯಿಂದ ನೋಡಿದಾಗ ಇದು ನಮ್ಮ ದೇಶದ ಒಂದು ಪ್ರಮುಖವಾದಂತಹ ಒಂದು ಲಕ್ಷಣ, ರಭಸಗತಿಯ ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ಸೊ ಜನಸಂಖ್ಯೆ ಏರಿಕೆಯಿಂದ ಏನಾಗ್ತಾ ಇದೆ ನಮ್ಮ ದೇಶದಲ್ಲಿ, ನಿರುದ್ಯೋಗ, ಆಹಾರದ ಕೊರತೆ, ಕಡಿಮೆ ಉಳಿತಾಯ, ಬಡತನ ಮುಂತಾದ ಅನೇಕ ಆರ್ಥಿಕ ಸಮಸ್ಯೆಗಳ ಸೃಷ್ಟಿಗೆ ಇದು ಕಾರಣವಾಗಿದೆ ಅಂತ ಹೇಳ್ಬೋದು. ಈಗ ಒಂದು ಕುಟುಂಬದಲ್ಲಿ ನೋಡ್ತಾ ಇದ್ರೆ ಕೇವಲ ಗಂಡ ಹೆಂಡತಿ ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು, ಅಥವಾ 2 ಹೆಣ್ಣು ಅಥವಾ 2 ಗಂಡು ಇರ್ಬೋದು. ಸೊ ಹಾಗಿದ್ದಾಗ ಏನಾಗ್ತದೆ, ಆ ಕುಟುಂಬ ಆ ಒಂದು ಅರ್ಥವ್ಯವಸ್ಥೆಯನ್ನು ತನ್ನ ಕುಟುಂಬದ ಆರ್ಥಿಕತೆಯನ್ನು ಸರಿಯಾಗಿ ನಿರ್ವಹಿಸಿಕೊಂಡು ಹೋಗಲಿಕ್ಕೆ ಸಾಧ್ಯವಿದೆ. ಅದೇ 1/2 ಡಜನ್ ಮಕ್ಕಳನ್ನು ಹೆತ್ತಾಗ ಏನಾಗ್ತದೆ, ಅದನ್ನು ನಿರ್ವಹಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಒಂದು ಮಗುವನ್ನೇ ಸರಿಯಾಗಿ ಶಿಕ್ಷಣ ಎಲ್ಲವನ್ನು ಕೊಟ್ಟು ಕಾಪಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇನ್ನು ಎರಡನೇದು, ಸೊ ಈ ರೀತಿಯಾಗಿ ನಾವು ಹಂತ ಹಂತವಾಗಿ ಇದೇ ಒಂದು ದೇಶದ ಒಂದು ಹಿನ್ನೆಲೆಯಲ್ಲಿ ಹೋದಾಗ ಗೊತ್ತಾಗ್ತದೆ ಯಾಕೆ ನಮ್ಮ ದೇಶ ಅದು ಶ್ರೀಮಂತ ಆಗ್ತಾ ಇಲ್ಲ, ಯಾಕೆ ನಾವು ಇನ್ನೂ ಅಧಿಕ ಪ್ರಮಾಣದಲ್ಲಿ ಬಡವರನ್ನು ಹೊಂದಿದ ಶ್ರೀಮಂತ ದೇಶ ಆಗ್ತಾ ಇದ್ದೀವಿ. ಸೊ ಇದು ಒಂದು ಮುಖ್ಯವಾದಂಥ ಕಾರಣ ಅಂತ ಹೇಳ್ಬೋದು. ಸೊ ಹೀಗಾಗಿ ನಮ್ಮಲ್ಲಿ ಬಡತನ, ಅದರೊಂದಿಗೆ ಜನಸಂಖ್ಯೆ ಪ್ರಮಾಣದ ಒಂದು ವೃದ್ಧಿಯ ದರ ಹೆಚ್ಚಳವಾಗುವುದಲ್ಲದೆ ಹೊಸ ಹೊಸ ಉದ್ಯೋಗ ಅವಕಾಶಗಳ ಸೃಷ್ಟಿಯನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಇದು ಒಂದು ಮುಖ್ಯವಾದಂಥ ಕಾರಣ. ಜನಸಂಖ್ಯೆ ಹೆಚ್ಚಿಗೆ ಆಗಲಿ, ಜನಸಂಖ್ಯೆ ಹೆಚ್ಚಿಗೆ ಆಗುವುದು ಅದು ಏನು ಸಮಸ್ಯೆ ಅಲ್ಲ. ಆ ಒಬ್ಬ ಹುಡುಗ ಅಥವಾ ಒಂದು ಯಾವೊಂದು ಹುಡುಗಿ ಅಥವಾ ಅವರ ಒಂದು ಪ್ರೌಢಮಿತಿಗೆ ಬಂದಾಗ, ಶಿಕ್ಷಣವನ್ನು ಪಡೆದಾಗ, ಉಚ್ಚ ಶಿಕ್ಷಣಕ್ಕೆ ಹೋದಾಗ, ಉದ್ಯೋಗ ಅವಕಾಶಗಳ ಒಂದು ಇದರಲ್ಲಿದ್ದಾಗ, ಅವರಿಗೆ ಉದ್ಯೋಗ ಸಿಗತಕ್ಕಂತಹ ಒಂದು ವ್ಯವಸ್ಥೆ ಇದ್ದಾಗ ಮಾತ್ರ ಅಲ್ಲಿ ಅರ್ಥವ್ಯವಸ್ಥೆ ಸುಧಾರಣೆ ಆಗ್ತದೆ ಅಂತ ಹೇಳ್ಬೋದು. ಒಂದು ವೇಳೆ ಅದು ಸಾಧ್ಯವಾಗದೇ ಇದ್ದಾಗ ನಿರುದ್ಯೋಗ ಸಮಸ್ಯೆ ಅನೇಕ ಸಮಸ್ಯೆಗಳ ಒಂದು ಸೃಷ್ಟಿಗೆ ಕಾರಣವಾಗ್ತದೆ. ಇದು ದೇಶದ ಒಂದು ಆರ್ಥಿಕತೆಗೆ ಜ್ವಲಂತ ಸಮಸ್ಯೆಯಾಗಿ ಆಗ್ತದೆ ಅಂತ ಹೇಳ್ಬೋದು. ಆದ್ದರಿಂದ ಈ ಒಂದು ಬಡತನ ಅನ್ನುವುದು ಸಹ ನಮ್ಮ ದೇಶದ ಮತ್ತೊಂದು ಮುಖ್ಯವಾದಂತಹ ಲಕ್ಷಣವಾಗಿದೆ. ಮತ್ತೊಂದು ಲಕ್ಷಣ ಯಾವುದು? ಬಡತನ. ಸೊ ಭಾರತ ದೇಶದಲ್ಲಿಯೇ ಮತ್ತೊಂದು ಗಂಭೀರವಾದಂತಹ ಒಂದು ಸಮಸ್ಯೆ ಅಥವಾ ಭಾರತದ ಅರ್ಥವ್ಯವಸ್ಥೆ ಲಕ್ಷಣ ಬಡತನ. ಸೊ ಈಗ ನಮ್ಮ ದೇಶದ ಜನರ ಒಂದು ಕೊಳ್ಳುವ ಶಕ್ತಿಯ ಸಾಮರ್ಥ್ಯ ಏನಿದೆ ಕಡಿಮೆ ಇದೆ ಅಂತ ಹೇಳ್ಬೋದು. ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಏನಿದೆ ಕಡಿಮೆ ಇದೆ, ಕೊಳ್ಳುವ ಶಕ್ತಿಯ ಸಾಮರ್ಥ್ಯ ನಮ್ಮಲ್ಲಿ ಅತ್ಯಲ್ಪ ಪ್ರಮಾಣದಲ್ಲಿದೆ. ಈಗ ಆದಾಯ ಉಳ್ತಕ್ಕಂಥ ವ್ಯಕ್ತಿ 10,000 ಇರತಕ್ಕಂಥ ಆದಾಯ, ಅಲ್ಲಿ ಗಂಡ ಹೆಂಡತಿ ಮಕ್ಕಳು, ಸೊ ಅದು ಒಂದು ತಿಂಗಳಿಗೆ ಆಗುವಷ್ಟು ಅದು ಕಳಪೆ ಮಟ್ಟದಿಂದ ಕೂಡಿದಂತಹ ಒಂದು ಜೀವನ. 10,000 ರೂಪಾಯಿ ಅದಕ್ಕೂ ಸಾಲ, ಈಗಿನ ಒಂದು ಸನ್ನಿವೇಶದಲ್ಲಿ ಅದು ಯಾವುದಕ್ಕೂ ಸಾಲುವುದಿಲ್ಲ. 10,000ದಲ್ಲಿ ಒಳ್ಳೆಯ ಪೌಷ್ಟಿಕಯುತವಾದಂತಹ ಒಳ್ಳೆಯ ಜೀವನ ಶೈಲಿಯನ್ನು ಅಥವಾ ಮಧ್ಯಮ ಪ್ರಮಾಣದ ಜೀವನ ಶೈಲಿಯನ್ನು ನಡೆಸಲಿಕ್ಕೆ ತಿಂಗಳಿಗೆ 10,000 ರೂಪಾಯಿ ಸಾಕಾಗುವುದಿಲ್ಲ. ಸೊ ಹೀಗಾಗಿ ನಮಗೆ ಏನು ಬೇಕಪ್ಪ, 30,000 ಹಿಡಿದು 40,000 50,000, ಸೊ ಇಷ್ಟು
ತಿಂಗಳಿಗೆ ಹಣ ಇದ್ದರೆ ಯಾವುದೇ ನಾವು ಕಷ್ಟ ಅಥವಾ ಯಾವುದೇ ಒಂದು ಕುಟುಂಬದ ಸದಸ್ಯರಿಗೆ ಯಾವುದೇ ಸಮಸ್ಯೆ ಆಗದ ಹಾಗೆ ನಾವು ನಮ್ಮ ಕುಟುಂಬದ ವ್ಯವಸ್ಥೆಯನ್ನು ನಡೆಸಿಕೊಂಡು ಹೋಗಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಒಂದು ವೇಳೆ 10,000 ಇದ್ದಾಗ ಏನಾಗ್ತದೆ, ಯಾವಾಗ ಏನಾಗ್ತದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕುಟುಂಬದಲ್ಲಿ ಯಾರಾದರೂ ಸದಸ್ಯ ಒಂದು ಏನು ಅನಾರೋಗ್ಯಕ್ಕೆ ಒಳಗಾದಾಗ ಅಥವಾ ಯಾವುದೇ ರೀತಿಯ ಗಂಭೀರ ಅಥವಾ ಅಪಘಾತಗಳು ಏನಾದರೂ ಸಂಭವಿಸಿದಾಗ ಅಥವಾ ಆಚರಣೆಗಳು ಇದ್ದಾಗ, ಸೊ ಆ ಸಂದರ್ಭದಲ್ಲಿ ಆ ಕುಟುಂಬ ಅವುಗಳನ್ನು ನಿರ್ವಹಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಹೀಗಾಗಿ ಬಡತನ ಇದು ಅನೇಕ ಕಳಪೆ ಮಟ್ಟಿಗೆ ಕಾರಣವಾಗಿದೆ. ಅವರ ಕೊಳ್ಳುವ ಶಕ್ತಿ ಕಡಿಮೆ ಇದ್ದುದರಿಂದ ಏನಾಗಿದೆ, ಅವರ ಜೀವನದ ಶೈಲಿ, ಅವರ ಒಂದು ಶ್ರಮದ ಒಂದು ದಕ್ಷತೆ ಮತ್ತು ಉತ್ಪಾದನೆ, ಆದಾಯ, ಉಳಿತಾಯ ಅನೇಕದರಲ್ಲಿ ಅವರು ಹಿನ್ನಡೆಯನ್ನು ಹೊಂದಿದ್ದಾರೆ ಅಂತ ಹೇಳ್ಬೋದು. ಸೊ ಈಗ ಉತ್ಪಾದನೆ ಹೆಚ್ಚಳಕ್ಕೆ ಒಂದು ಅವಕಾಶಗಳಿಗೆ ಅಲ್ಲಿ ಅನೇಕ ರೀತಿಯ ಒಂದು ಕೊರತೆಗೆ ಅದು ಕಾರಣವಾಗ್ತದೆ. ನಿರಂತರವಾಗಿ ಬಡತನದ ಸ್ಥಿತಿಯಲ್ಲಿ ಇದ್ದುದರಿಂದ ಮತ್ತೆ ಅಲ್ಲಿ ಹೊಸ ಸಮಸ್ಯೆಯ ಒಂದು ಸೃಷ್ಟಿಗೆ ಅದು ಕಾರಣವಾಗ್ತದೆ. ಅದು ಬಡತನದ ವಿಷವರ್ತುಲಕ್ಕೆ ಕಾರಣವಾಗ್ತದೆ. ಒಬ್ಬ ಬಡ ವ್ಯಕ್ತಿ ಬಡತನದಲ್ಲಿ ಹುಟ್ಟಿ ಬಡತನದಲ್ಲಿಯೇ ಸಾಯುವುದಕ್ಕೆ ಅಂತೇವೆ ಬಡತನದ ವಿಷವರ್ತುಲ. ಅದೇ ರೀತಿಯಾಗಿ ದೇಶ ಬಡತನದಲ್ಲೇ ಹುಟ್ಟಿರ್ತದೆ. ಪ್ರಾರಂಭದಲ್ಲಿ ಏನೂ ಇರುವುದಿಲ್ಲ, ಹಂತ ಹಂತವಾಗಿ ಅಲ್ಲಿ ಅಭಿವೃದ್ಧಿ ಬೆಳವಣಿಗೆ ಅಭಿವೃದ್ಧಿ ಆಗುತ್ತಾ ಆಗುತ್ತಾ ಅದು ಏನಾಗ್ತದೆ ಅರ್ಥವ್ಯವಸ್ಥೆಗಳನ್ನು ದಾಟಿಕೊಂಡು ಹೋಗ್ತದೆ ಅನೇಕ ಹಂತಗಳನ್ನು. ಆವಾಗ ಅದು ಬಡ ರಾಷ್ಟ್ರವು, ಶ್ರೀಮಂತ ರಾಷ್ಟ್ರವು ಅಥವಾ ಈ ಒಂದು ಅಭಿವೃದ್ಧಿಶೀಲ ದೇಶವು ಅಂತ ನಾವಲ್ಲಿ ಅವುಗಳ ಒಂದು ಏನು ಕೊಳ್ಳುವ ಶಕ್ತಿಯ ಆಧಾರದ ಮೇಲೆ ಅವುಗಳ ಏನು ರಾಷ್ಟ್ರೀಯ ವರ್ಮಾನದ ಆಧಾರದ ಮೇಲೆ ನಾವು ಅಲ್ಲಿ ಹೇಳ್ಬೋದು. ಆದರೆ ಈ ಒಂದು ಬಡತನದ ವಿಷವರ್ತುಲ ಏನು ಮಾಡ್ತಾ ಇದೆ, ಸೊ ಬಡವರ ಸಂಖ್ಯೆಯನ್ನು ಅತ್ಯಧಿಕ ಮಟ್ಟದಲ್ಲಿ ಮಾಡಿ ಆ ದೇಶ ಬಡತನದಲ್ಲಿಯೇ ಸಾಯುವ ಹಾಗೆ ಅದು ಮಾಡ್ತಾ ಇದೆ ಅಂತ ಹೇಳ್ಬೋದು. ಈಗ ನೀವು ನೋಡ್ಬೋದು, ಸಾಲ ಮಾಡಿ ಈಗ ಪಾಕಿಸ್ತಾನದ ಒಂದು ಉದಾಹರಣೆ ಕೊಡ್ಬೋದು. ಸೊ ಪಾಕಿಸ್ತಾನ ಸಂಪೂರ್ಣವಾಗಿ ದಿವಾಳಿಯಾಗಿ ಹೋಗಿಬಿಟ್ಟಿದೆ. ಅಲ್ಲಿ ಸಾಲವನ್ನು ಮಾಡಿದ್ದರಿಂದ ಏನಾಗಿದೆ, ಆ ದೇಶ ಏನು ಸಾಲಗಳನ್ನು ತೀರಿಸ್ತಕ್ಕಂಥ ಒಂದು ಸ್ಥಿತಿಗೆ ಅಲ್ಲಿ ಬಂದಿದೆ. ಅಲ್ಲಿ ಅದೇ ರೀತಿಯಾಗಿ ಶ್ರೀಲಂಕಾ, ಸೊ ನಮ್ಮ ದೇಶದ ನೆರೆಹೊರೆಯ ಒಂದು ಉದಾಹರಣೆಗಳನ್ನು ಕೊಡ್ಬೋದು. ಅವು ಮೊದಲು ನಮ್ಮ ದೇಶದ ಒಂದು ಆರ್ಥಿಕತೆಯ ಸನ್ನಿವೇಶಕ್ಕೆ ಅನುಗುಣವಾಗಿ ಇದ್ದವು, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಸ್ಥಿತಿಗತಿಗಳಿಂದವೆ, ಅದು ಸಹ ಅದೇ ರೀತಿಯಾಗಿ ಇತ್ತು. ಈಗ ನೋಡ್ತಾ ಇದ್ವಿ ಅಲ್ಲಿ ದಿನನಿತ್ಯದ ಸರಕುಗಳನ್ನು ಕೊಳ್ಳಲಿಕ್ಕೆ ಅಲ್ಲಿಯ ಜನರಿಗೆ ಹಣ ಇಲ್ಲ, ಎಲ್ಲವೂ ಏನೋ ಹಣದುಬ್ಬರದ ಸನ್ನಿವೇಶದಲ್ಲಿ ಆ ದೇಶಗಳು ಬಂದಿದ್ದಾವೆ. ಜನರ ಬಳಿ ಹಣವಿಲ್ಲ, ಹೆಚ್ಚು ಹೆಚ್ಚು ಬೆಲೆಗೆ ಅಲ್ಲಿ ಸರಕುಗಳನ್ನು ಕೊಂಡುಕೊಳ್ತಕ್ಕಂಥ ಸ್ಥಿತಿ ಇಲ್ಲ. ಕೊಳ್ಳುವ ಶಕ್ತಿಯ ಪ್ರಮಾಣ ಕಡಿಮೆಯಾಗಿದೆ, ಅಲ್ಲಿ ಉತ್ಪಾದಕತೆ ಕಡಿಮೆ ಇದೆ, ಸಾಲದ ಪ್ರಮಾಣ ಹೆಚ್ಚಾಗಿದೆ, ಬಂದಂಥ ಆದಾಯವೆಲ್ಲ ಸಾಲ ತೀರಿಸಲಿಕ್ಕೆ ಹೋಗಿಬಿಡ್ತದೆ. ಒಂದು ವೇಳೆ ಸಾಲ ತೀರಿಸದೇ ಇದ್ದರೆ ಆ ದೇಶಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಬಹುದು. ಆ ದೇಶದ ಅರ್ಥವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಮತ್ತೊಂದು ದೇಶ, ಸಾಲ ಕೊಟ್ಟಂಥ ದೇಶ ಅದು ತನ್ನ ವಶಕ್ಕೆ ತೆಗೆದುಕೊಳ್ಳಬಹುದು, ಅದರ ಆರ್ಥಿಕತೆಯನ್ನು, ಅದರ ನಿಯಂತ್ರಕವನ್ನು ಎಲ್ಲವನ್ನು ತನ್ನ ಬಳಿ ಇಟ್ಟುಕೊಳ್ಳಬಹುದು. ಸೊ ಈ ರೀತಿ ಅನೇಕ ಗಂಭೀರ ಸಮಸ್ಯೆಗಳಿಗೂ ಸಹ ಇದು ಕಾರಣವಾಗ್ತದೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಭೀಕರ ನಿರುದ್ಯೋಗ ನೋಡ್ತಾ ಇದ್ದೀವಿ ನಮ್ಮ ದೇಶದಲ್ಲಿ 1950-51, ಇದು ಮತ್ತೊಂದು ಪ್ರಮುಖವಾದಂಥ ಲಕ್ಷಣ. ಐದನೇದು ಭೀಕರ ನಿರುದ್ಯೋಗ, ಇದು ಭಾರತದ ಅರ್ಥವ್ಯವಸ್ಥೆಯ ಮತ್ತೊಂದು ಮುಖ್ಯವಾದಂತಹ ಲಕ್ಷಣವಾಗಿದೆ, ಸಿವಿಯರ್ ಅನ್ಎಂಪ್ಲಾಯ್ಮೆಂಟ್. ಸೊ ಈ ಒಂದು ಭೀಕರವಾದಂತಹ ನಿರುದ್ಯೋಗ ನಮ್ಮ ದೇಶದ ಒಂದು ಅರ್ಥವ್ಯವಸ್ಥೆಯ ಒಂದು ಗಂಭೀರ ಸಮಸ್ಯೆಯಾಗಿದೆ ಅಂತ ಹೇಳ್ಬೋದು. ಯಾಕೆ ನಿರುದ್ಯೋಗ ಸಂಭವಿಸ್ತಾ ಇದೆ, ಯಾಕೆಂದರೆ ಜನಸಂಖ್ಯೆಯಲ್ಲಿ ಆದಂತಹ ಹೆಚ್ಚಳ, ಜನರ ಸಂಖ್ಯೆ ಅದಕ್ಕೆ ಅನುಗುಣವಾದಂತಹ ಒಂದು ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡದೇ ಇರುವುದು, ಇದು ಒಂದು ನಿರುದ್ಯೋಗದ ಒಂದು ಸನ್ನಿವೇಶಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೀವಿ ಅಲ್ಲಿ ವಿದ್ಯಾವಂತ ನಿರುದ್ಯೋಗಿಗಳ ಪ್ರಮಾಣ ಕಡಿಮೆ ಇದೆ, ಅವಿದ್ಯಾವಂತ ನಿರುದ್ಯೋಗಿಗಳ ಪ್ರಮಾಣ ಹೆಚ್ಚಿಗೆ ಇದೆ. ಇದು ಒಂದು ಮತ್ತೊಂದು ಸಮಸ್ಯೆಯಾಗಿದೆ ಅಂತ ಹೇಳ್ಬೋದು. ನಮ್ಮಲ್ಲಿ ಸುಶಿಕ್ಷಿತ ವಿದ್ಯಾವಂತರು ಇದ್ದರೂ ಸಹ ಅವರಲ್ಲಿ ಏನು ಕೆಲಸ ಮಾಡತಕ್ಕಂತಹ, ಅವರ ಕೆಲಸಕ್ಕೆ ಅನುಗುಣವಾದಂತಹ, ವಿದ್ಯಾರ್ಹತೆಗೆ ಅನುಗುಣವಾದಂತಹ ಅಲ್ಲಿ ಉದ್ಯೋಗಗಳು ಸಿಗದೇ ಇರುವುದು, ಅದು ಒಂದು ಪ್ರಮುಖ ಸಮಸ್ಯೆಯಾಗಿದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಈ ಒಂದು ಕೃಷಿ ವಲಯದಲ್ಲಿ ಕಂಡು ಬರ್ತಕ್ಕಂತಹ ಈ ಒಂದು ಏನು ಮರೆಮಾಚಿದ ನಿರುದ್ಯೋಗ ಇರ್ಬೋದು, ಅದೇ ರೀತಿಯಾಗಿ ಈ ಒಂದು ವಿದ್ಯಾರ್ಹತೆಯನ್ನು ಹೊಂದಿದಂತಹ ಈ ಒಂದು ನಿರುದ್ಯೋಗಗಳಲ್ಲಿ ಕಂಡು ಬರ್ತಕ್ಕಂತಹ ಅನೇಕ ಈ ರೀತಿಯ ಒಂದು ಗಂಭೀರ ಸಮಸ್ಯೆಗಳಿರ್ಬೋದು. ಸೊ ಇವುಗಳ ಸಂಖ್ಯೆಗಳ ಪ್ರಮಾಣ ಹೆಚ್ಚಾಗುತ್ತಿರುವುದರಿಂದ ಏನಾಗಿದೆ, ದೇಶ ಭೀಕರವಾದಂತಹ ಒಂದು ನಿರುದ್ಯೋಗದ ಒಂದು ಪ್ರಮಾಣಕ್ಕೆ ಹೆಚ್ಚಳ ಮುನ್ನುಡಿಯನ್ನು ಬರೆದಿದೆ ಅಂತ ಹೇಳ್ಬೋದು. 1950-51 ನೋಡ್ತಾ ಇದ್ದೀವಿ ನಮ್ಮ ದೇಶದಲ್ಲಿ 3.3 ದಶಲಕ್ಷ ಜನ ನಿರುದ್ಯೋಗಿಗಳು ಇದ್ದರು ಅಂತ ಅಂದಾಜು ಮಾಡಲಾಗಿತ್ತು ಯಾವಾಗ, 1950-51 ಇಸ್ವಿಯಲ್ಲಿ. ಮುಂದೆ ಇದೇ ಸಂಖ್ಯೆ ಬೆಳೆದು ಎಷ್ಟಾಯ್ತಂದರೆ 1990ರ ಒಂದು ಅಂಕಿಅಂಶಗಳ ಪ್ರಕಾರ ಭಾರತ ದೇಶದಲ್ಲಿ ಇದ್ದಂತಹ ನಿರುದ್ಯೋಗಿಗಳ ಸಂಖ್ಯೆ 19 ದಶಲಕ್ಷ ಆಗಿದೆ ಅಂತ ಹೇಳ್ಬೋದು. 19 ದಶಲಕ್ಷ ಅಂದರೆ 1,90,00,000, ನಿಯರ್ ಅಬೌಟ್ 2 ಕ್ರೋರ್ಸ್, 2 ಕೋಟಿ ನಿರುದ್ಯೋಗಿಗಳನ್ನು ನಾವು ಯಾವಾಗ ನೋಡಿದ್ದೀವಿ ಅಂದರೆ ಈ ಒಂದು 1990ರ ಒಂದು ಇಸ್ವಿಯಲ್ಲಿ ಅಂತ ಹೇಳ್ಬೋದು. ಮುಂದೆ ಕ್ರಮೇಣ ಈ ಒಂದು ಅಂಕಿಅಂಶಗಳನ್ನು ನೋಡಿದಾಗ ಮತ್ತೆ ಈ ಅಂಕಿಅಂಶಗಳು ಏನು ತೋರಿಸ್ತಾವೆ, ಏರುಮುಖವನ್ನೇ ತೋರಿಸ್ತಾ ಇದ್ದಾವೆ, ಇದು ಇಳಿಮುಖವಾಗ್ತಾ ಇಲ್ಲ. ಈಗ ಎಷ್ಟಾಗಿದೆ ಅಂದರೆ 140 ದಶಲಕ್ಷಗಳಿಗೆ ಅದು ಏರಿದೆ, 140 ದಶಲಕ್ಷಗಳಿಗೆ ಅದು ಹೆಚ್ಚಳವಾಗಿದೆ ಅಂತ ಹೇಳ್ಬೋದು. ಸೊ ಈ ರೀತಿಯ ಒಂದು
ಅಂಕಿಅಂಶ ಪ್ರಕಾರ ನೋಡ್ತಾ ಇದ್ದೀವಿ ಇದು ದೇಶದ ನಿರುದ್ಯೋಗಿಗಳ ಪ್ರಮಾಣಗಳ ಒಂದು ಸಂಖ್ಯೆಯನ್ನು ವೃದ್ಧಿ ಮಾಡ್ತಾ ಇದೆಯೇ ಹೊರತು ಅದನ್ನು ಕಡಿಮೆ ಮಾಡ್ತಾ ಇಲ್ಲ ಈ ನಿರುದ್ಯೋಗ ಅಂದರೆ ಏನು ಪರಾವಲಂಬನೆ ಅಂತ ಹೇಳ್ತೀವಿ ನಿರುದ್ಯೋಗ ಪರಾವಲಂಬನೆಗೆ ಕಾರಣವಾಗ್ತದೆ ಕೆಲಸ ಇಲ್ಲದಿದ್ದಂಥ ವ್ಯಕ್ತಿ ಮತ್ತೊಬ್ಬರ ಮೇಲೆ ಅವಲಂಬನೆ ಆಗ್ತಾನೆ ಮತ್ತೊಬ್ಬರ ಮೇಲೆ ಅವಲಂಬನೆ ಆಗೋದು ಅಂದ್ರೇನು ಹಣಕಾಸು ದೃಷ್ಟಿಯ ಹಿನ್ನೆಲೆಯಲ್ಲಿ ಭದ್ರತೆಯ ದೃಷ್ಟಿಯ ಹಿನ್ನೆಲೆಯಲ್ಲಿ ಮತ್ತೊಬ್ಬರ ಮೇಲೆ ಅವಲಂಬಿತನಾಗಿ ಅದರಿಂದ ಏನಾಗ್ತದೆ ಅವನು ಸಹ ತನ್ನ ಒಂದು ಸ್ವಾವಲಂಬನೆಯನ್ನು ಕಳೆದುಕೊಳ್ತಾನೆ ಅವನ ಏನು ಅನೇಕ ರೀತಿಯ ಕಷ್ಟ ಕಾರ್ಪಣ್ಯಗಳಿಗೆ ದಾರಿದ್ರ್ಯಕ್ಕೆ ಅವನ ಒಂದು ನಿರ್ಲಕ್ಷ್ಯಕ್ಕೆ ಅಲ್ಲಿ ಆ ಒಂದು ಸಮಾಜ ಆ ಒಂದು ಕುಟುಂಬ ಆ ವ್ಯಕ್ತಿಯ ಒಂದು ಮನೋವಿಕಾಸದ ಒಂದು ಹಿನ್ನಡೆಗೆ ಕಾರಣವಾಗ್ತದೆ ಅಂತ ಹೇಳ್ಬೋದು ಸೊ ಯಾವಾಗ ನಿರುದ್ಯೋಗ ಆ ವ್ಯಕ್ತಿ ಅನುಭವಿಸ್ತಾನೆ ಅಲ್ಲದೆ ಇಂಥ ಸನ್ನಿವೇಶದಲ್ಲಿ ನೋಡ್ತಾ ಇದ್ದೀವಿ ಬಂಡವಾಳದ ಸಂಚಯನವೂ ಸಹ ಕಡಿಮೆ ಆಗ್ತಾ ಹೋಗ್ತದೆ ಸೊ ಬಂಡವಾಳದ ಸಂಚಯನ ಯಾಕೆ ಕಡಿಮೆ ಆಯಿತು ಆದಾಯ ಇಲ್ಲ ನೌಕರಿ ಇಲ್ಲ ನೌಕರಿ ಇಲ್ಲದೆ ಇದ್ದರೆ ಏನು ಆದಾಯ ಇರೋದಿಲ್ಲ ಆದಾಯ ಇರದೇ ಇದ್ದಾಗ ಅನುಭೋಗದ ಪ್ರಕ್ರಿಯೆಗಳು ಅತ್ಯಲ್ಪ ಮಟ್ಟದಲ್ಲಿ ಇರ್ತವೆ ಸೊ ಅನುಭೋಗಗಳು ಸಹ ಅವು ಒಮ್ಮೆ ಇರ್ತದೆ ಒಮ್ಮೆ ಇರೋದಿಲ್ಲ ಒಮ್ಮೆ ಹಸಿವೆಯಿಂದ ಒಂದು ಉಪವಾಸ ಎರಡು ಉಪವಾಸ ಈ ರೀತಿ ಮಾಡಿ ನಿರುದ್ಯೋಗಗಳು ತಮ್ಮ ಜೀವನವನ್ನು ಕಳೆದುಕೊಂಡು ಹೋಗ್ತಾರೆ ಅದೇ ಹಂತ ಹಂತವಾಗಿ ಮುಂದುವರೆದತ್ತೇ ಹೋದಲ್ಲಿ ಏನಾಗ್ತದೆ ಅದು ಕ್ರಮೇಣವಾಗಿ ಅವರ ಈ ಒಂದು ವ್ಯಕ್ತಿಗತ ಒಂದು ಕುಂಠಿತಕ್ಕೆ ಕಾರಣವಾಗ್ತದೆ ಮತ್ತು ಅಲ್ಲಿ ಆ ದೇಶದಲ್ಲಿ ನೋಡ್ತಾ ಇದ್ದೀವಿ ಅದೇ ಸನ್ನಿವೇಶವನ್ನು ಆ ದೇಶದ ಅರ್ಥವ್ಯವಸ್ಥೆ ಅನುಭವಿಸ್ತಾ ಹೋಗ್ತದೆ ಬಂಡವಾಳ ಸಂಚಯನ ಕಡಿಮೆಯಾಗಿ ಹೂಡಿಕೆ ಮಟ್ಟ ಮತ್ತು ಅದೇ ರೀತಿಯಾಗಿ ಅನೇಕ ರೀತಿಯ ಆರ್ಥಿಕ ಪ್ರಗತಿಯು ಕುಂಠಿತಗೊಳ್ಳುವುದಕ್ಕೆ ಅದು ಕಾರಣವಾಗ್ತದೆ ಅಂತ ಹೇಳ್ಬೋದು ಇನ್ನು ಆರನೆಯ ಲಕ್ಷಣ ಬರ್ಕೊಡ್ರೆ ಬಂಡವಾಳದ ಕೊರತೆ ಸ್ಕೇರ್ಸಿಟಿ ಆಫ್ ಕ್ಯಾಪಿಟಲ್ ಬಂಡವಾಳದ ತೀವ್ರ ಕೊರತೆಯೂ ಸಹ ಭಾರತದ ಅರ್ಥವ್ಯವಸ್ಥೆಯ ಮತ್ತೊಂದು ಮುಖ್ಯವಾದಂತಹ ಲಕ್ಷಣ ಅಂತ ಹೇಳ್ಬೋದು ಈಗ ಬಂಡವಾಳ ಅಂದ್ರೆ ಏನು ಹೂಡಿಕೆ ಅಂದ್ರೆ ಏನು ಹೂಡಿಕೆ ಒಬ್ಬ ವ್ಯಕ್ತಿ ತನ್ನ ಉಳಿತಾಯದಲ್ಲಿ ಮಾಡ್ತಕ್ಕಂತಹ ಒಂದು ಹಣದ ಒಂದು ಭಾಗ ಅಂತ ಹೇಳ್ತೀವಿ ಹಣದ ಒಂದು ಭಾಗ ಏನು ಮಾಡ್ತಾನೆ ಒಂದು ಅನುಭವಕ್ಕೆ ಇಟ್ಕೊಡ್ತಾನೆ ಮತ್ತೊಂದು ಭಾಗವನ್ನು ಹೂಡಿಕೆ ಉತ್ಪಾದನೆಯಲ್ಲಿ ತೊಡಗಿಸ್ತಾ ಅಂತ ಹೇಳ್ಬೋದು ಸೊ ಈ ರೀತಿಯಾಗಿ ಬಂದಂಥ ಒಂದು ಹೂಡಿಕೆ ಹಣ ಅದು ಬಂಡವಾಳವಾಗಿ ಮಾರ್ಪಾಡಾಗ್ತದೆ ಬಂಡವಾಳ ಅಂದ್ರೇನು ನಾವೀಗ ನಮ್ಮಲ್ಲಿದ್ದಂಥ ಹಣವನ್ನು ಬ್ಯಾಂಕಿಗೆ ಒಯ್ದು ಇಡ್ತೀವಿ ಅಥವಾ ಯಾವುದೇ ಒಂದು ಕಾರ್ಖಾನೆಯ ಒಂದು ಉತ್ಪಾದನಾ ಚಟುವಟಿಕೆಗಾಗಿ ಹಣವನ್ನು ತೊಡಗಿಸ್ತೀವಿ ಸೊ ಈ ರೀತಿಯಾಗಿ ಅನೇಕ ವ್ಯಕ್ತಿಗಳು ಹೂಡಿಕೆ ಮಾಡಿದಂಥ ಹಣ ಆ ಒಂದು ಉದ್ದಿಮೆಯ ಆ ಒಂದು ದೇಶದ ಒಂದು ಬಂಡವಾಳವಾಗಿ ಅದು ಮಾರ್ಪಾಡಾಗ್ತದೆ ಅಂತ ಹೇಳ್ಬೋದು ಸೊ ಈ ರೀತಿಯಾಗಿ ಭಾರತ ದೇಶದ ಈ ಒಂದು ಬಂಡವಾಳದ ಕೊರತೆ ನೋಡ್ತಾ ಇದ್ದೀವಿ ಇಲ್ಲಿ ಉಳಿತಾಯದ ಪ್ರವೃತ್ತಿ ಕಡಿಮೆಯಾಗಿದೆ ಅನುಭೋಗದ ಪ್ರವೃತ್ತಿ ಕಡಿಮೆಯಾಗಿದೆ ಜನರ ಒಂದು ಆದಾಯ ಕಡಿಮೆ ಇದ್ದುದರಿಂದ ಉಳಿತಾಯದ ಒಂದು ಪ್ರವೃತ್ತಿ ಕಡಿಮೆಯಾಗುತ್ತಾ ಬಂಡವಾಳದ ಒಂದು ಹೂಡಿಕೆಯ ಒಂದು ಪ್ರಮಾಣದ ಒಂದು ಕೊರತೆಗೆ ಕಾರಣವಾಗಿ ಅದು ಬಂಡವಾಳದ ಸಂಚಯನಕ್ಕೆ ಅದು ಏನಾಗಿದೆ ಕಡಿಮೆ ಕಾರಣವಾಗಿ ಅಂದರೆ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬೋದು ಸೊ 1950-51 ಇಸ್ವಿಯಲ್ಲಿ ಶೇಕಡ 10.4% ಇದ್ದುದು 2010-11 ನೋಡ್ತಾ ಇದ್ವಿ ಶೇಕಡ 35% ಏರಿದ್ದು ಸೊ ಒಟ್ಟು ದೇಶೀಯ ಬಂಡವಾಳದಲ್ಲಿ ನೋಡ್ತಾ ಇದ್ವಿ ಪ್ರಾರಂಭದಲ್ಲಿ ಎಷ್ಟಿತ್ತಂದರೆ ಕೇವಲ ಶೇಕಡ 8.7% ಮುಂದೆ 2010-11 ಇಸ್ವಿಯಲ್ಲಿ ಅದು ಶೇಕಡ 34% ಆಗಿದೆ ಅಂತ ಹೇಳ್ಬೋದು ಸೊ ಇದು ಅತ್ಯಲ್ಪ ಕಡಿಮೆ ಅಂತ ಹೇಳ್ಬೋದು ಈಗ ನಮ್ಮ ದೇಶದ ಒಟ್ಟಾರೆಯಾಗಿ ನಾವು ನೋಡಬೇಕಲ್ಲಿ ಅಂಕಿಅಂಶಗಳ ಪ್ರಕಾರ ಶೇಕಡ 1/4 ಅದು ಹೆಚ್ಚಿಗೆ ಇರಬೇಕು ನಾವು ಏನು ಮಾಡಿದ್ದೀವಿ ಕೇವಲ 34% ಉಂಟು 50% ಹೆಚ್ಚಿಗೆ ಆಗಿರಬೇಕು ಆದರೆ ನಾವು ಇಟ್ಟುಕೊಂಡಿದ್ದಷ್ಟು ಕೇವಲ ಶೇಕಡ 35% ಅಂತ ಹೇಳೋದು ಪ್ರಾರಂಭದಲ್ಲಿ ಎಷ್ಟಿತ್ತು 8.7% ದೇಶದಲ್ಲಿಯ ಬಂಡವಾಳದ ಸಂಚಯನ ಪ್ರಮಾಣ ಪ್ರಸ್ತುತ ಎಷ್ಟಾಗಿದೆ ಅದು 35-34% ಆಗಿರುವುದನ್ನು ನಾವು ಅಂಕಿಅಂಶಗಳ ಮೂಲಕ ಅಲ್ಲಿ ಹೇಳ್ಬೋದು ಸೊ ಒಟ್ಟಾರೆಯಾಗಿ ಮುಂದುವರೆದ ದೇಶಗಳಿಗೆ ಹೋಲಿಸಿದಾಗ ನಮ್ಮ ದೇಶದ ಬಂಡವಾಳದ ಸಂಚಯನ ದರ ಅಮೇರಿಕಾ ಇರ್ಬೋದು ಜರ್ಮನಿ ಜಪಾನ್ ಮುಂತಾದ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ನೋಡ್ತಾ ಇದ್ದೀವಿ ಬಂಡವಾಳದ ಸಂಚಯನದ ಪ್ರಮಾಣ ಸೊ ಅಲ್ಲಿ ಅವರ ಪ್ರಮಾಣ ಹೆಚ್ಚಿಗಿದೆ ನಮ್ಮ ಸಂಚಯನದ ಪ್ರಮಾಣ ಅತ್ಯಲ್ಪ ಮಟ್ಟದಲ್ಲಿದೆ ಅಂತ ಹೇಳ್ಬೋದು ಸೊ ಹೀಗಾಗಿ ಭೌತಿಕ ಬಂಡವಾಳ ಇರ್ಬೋದು ಅದೇ ರೀತಿಯಾಗಿ ಭಾರತದಲ್ಲಿಯ ಒಂದು ಉತ್ಪಾದನೆಯ ಮಟ್ಟ ಇರ್ಬೋದು ವಿದ್ಯುತ್ ಶಕ್ತಿಯ ಉತ್ಪಾದನೆ ಮಟ್ಟ ಇರ್ಬೋದು ಸೊ ಎಲ್ಲದರಲ್ಲಿ ಹೋಲಿಸಿದಾಗ ಇದು ಹೆಚ್ಚು ಏನು ಬೇಕಲ್ಲೇ ಬಂಡವಾಳ ಬೇಕು ಸೊ ಬಂಡವಾಳವಿಲ್ಲದೆ ವಿದ್ಯುತ್ ಶಕ್ತಿಯ ಉತ್ಪಾದನೆ ಸಾಧ್ಯ ಆಗುವುದಿಲ್ಲ ಅದೇ ರೀತಿಯಾಗಿ ಈ ಒಂದು ಮತ್ತೊಂದು ನೋಡ್ತಾ ಇದ್ದೀವಿ ವಿದ್ಯುತ್ ಶಕ್ತಿಯೊಂದಿಗೆ ನೀರಾವರಿಯ ಸೌಲಭ್ಯಗಳಿರ್ಬೋದು ದೇಶದ ಅರ್ಥವ್ಯವಸ್ಥೆಯು ಬೆಳವಣಿಗೆ ಹೊಂದಲಿಕ್ಕೆ ಅಲ್ಲಿ ಏನು ಅಗತ್ಯವಾದಂತಹ ಒಂದು ಬಂಡವಾಳ ಬೇಕಾಗ್ತದೆ ಆ ಅಗತ್ಯವಾದಂಥ ಒಂದು ಬಂಡವಾಳದ ಅಭಾವ ಅತ್ಯಧಿಕ ಮಟ್ಟದಲ್ಲಿರುವುದರಿಂದ ಕಡಿಮೆ ಉತ್ಪಾದಕತೆಗೆ ಕಾರಣವಾಗಿ ದೇಶ ಅಲ್ಪಾಭಿವೃದ್ಧಿಯನ್ನು ಹೊಂದಲಿಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು ಸೊ ಹೀಗಾಗಿ ಬಂಡವಾಳದ ಕೊರತೆಯೂ ಸಹ ನಮ್ಮ ದೇಶದ ಅರ್ಥವ್ಯವಸ್ಥೆಯ ಒಂದು ಮುಖ್ಯ ಲಕ್ಷಣ ನೆಕ್ಸ್ಟ್ ಬರ್ಕೊಡೋದು ಏಳನೇದು ಮಾನವ ಸಂಪನ್ಮೂಲದ ಅದಕ್ಷತೆ ಇನ್ಎಫಿಷಿಯನ್ಸಿ ಆಫ್ ಹ್ಯೂಮನ್ ರಿಸೋರ್ಸಸ್ ಮಾನವ ಸಂಪನ್ಮೂಲದ ಅದಕ್ಷತೆ ಸೊ ಈಗ ಮಾನವ ಸಂಪನ್ಮೂಲದ ಅದಕ್ಷತೆಗೆ ಮುಖ್ಯವಾದಂತಹ ಕಾರಣ ಏನು ಯಾಕೆ ಮಾನವ ಸಂಪನ್ಮೂಲ ದಕ್ಷತೆಯಿಂದ ಕೂಡಿಲ್ಲ ಹೇಳ್ರಿ ಎನಿವನ್ ಮಾನವ ಸಂಪನ್ಮೂಲ ದೇಶದಲ್ಲಿ ಯಾಕೆ ದಕ್ಷತೆಯಿಂದ ಕೂಡಿಲ್ಲ ಇದಕ್ಕೆ ಮುಖ್ಯ ಕಾರಣ ಏನು ಶಿಕ್ಷಣ ಎಜುಕೇಷನ್
ಸೊ ಈಗ ಶಿಕ್ಷಣ ಸರಿ ಇಲ್ಲದೇ ಇದ್ದಾಗ, ಅದೇ ರೀತಿಯಾಗಿ ಆರೋಗ್ಯ, ಆರೋಗ್ಯ ಸರಿ ಇಲ್ಲದೇ ಇದ್ದಾಗ ಈ ಸಂಗತಿಗಳು ಯಾವುದಕ್ಕೆ ಕಾರಣ ಆಗ್ತವೆ? ಮಾನವನ ಸಂಪತ್ತಿನ ಅದಕ್ಷತೆಗೆ ಕಾರಣವಾಗ್ತದೆ. ಸೊ ಈಗ ದೇಹ ಮತ್ತು ದೇಹದ ಸ್ಥಿತಿಗತಿಗಳು ಕೆಲಸಕ್ಕೆ ಪೂರಕವಾಗದೇ ಇದ್ದಾಗ ಆ ವ್ಯಕ್ತಿಯಿಂದ ಸಿಗತಕ್ಕಂತಹ ಉತ್ಪಾದಕತೆಯ ಮಟ್ಟ ಏನಿದೆ ಕಡಿಮೆ ಆಗ್ತಾ ಹೋಗ್ತದೆ ಅಂತ ಹೇಳ್ಬೋದು. ಸೊ ಉತ್ಪಾದಕತೆ ಮಟ್ಟ ಕಡಿಮೆ ಆಗೋದು ಅಂದರೆ ಏನು? ಆ ವ್ಯಕ್ತಿಯಲ್ಲಿ ದುಡಿಯುವ ಶಕ್ತಿ ಸಾಮರ್ಥ್ಯ ಕಡಿಮೆಯಾಗಿದೆ ಅಂತ. ಯಾಕೆ ಕಡಿಮೆಯಾಗಿದೆ? ಅವನಲ್ಲಿ ಪೌಷ್ಟಿಕಾಂಶದ ಆಹಾರದ ಕೊರತೆ ಇದೆ, ಆರೋಗ್ಯದ ಒಂದು ಹಿನ್ನೆಲೆ ಹೇಳ್ಬೋದು. ಅದೇ ರೀತಿಯಾಗಿ ಅವನು ಒಂದು ವೇಳೆ ಆರೋಗ್ಯ ದೃಷ್ಟಿ ಎಲ್ಲ ದೃಷ್ಟಿಯಿಂದಲೂ ಸಹ ಮುಂದುವರೆದಿದ್ದರೂ ಸಹ ಶಿಕ್ಷಣ ಕೌಶಲ್ಯತೆ ಅನ್ನುವುದು ಕೊರತೆ ಇರ್ತದೆ. ಶಿಕ್ಷಣ ಕೌಶಲ್ಯತೆಯ ಕೊರತೆಯ ಕಾರಣ ಅವನು ತನ್ನ ಉತ್ಪಾದನಾ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಅದು ಅದಕ್ಷತೆಗೆ ಕಾರಣವಾಗ್ತದೆ. ಇದರೊಂದಿಗೆ ನೈರ್ಮಲ್ಯದ ಸೌಕರ್ಯಗಳಿರ್ಬೋದು. ಸೊ ಇವೆಲ್ಲ ಇದಕ್ಕೆ ಮುಖ್ಯವಾದಂಥ ಕಾರಣ ಏನು? ನಮ್ಮ ದೇಶದಲ್ಲಿಯ ಒಂದು ಬಂಡವಾಳದ ತೀವ್ರವಾದಂಥ ಒಂದು ಕೊರತೆ, ಇದರೊಂದಿಗೆ ಶಿಕ್ಷಣದಲ್ಲಿ ಹೇಳ್ತಾ ಇದ್ದೀವಿ ಸಾಕ್ಷರತೆಯ ದರ, ಸೊ ಅಕ್ಷರತೆಯ ಕೊರತೆ. ಸೊ ಅನೇಕ ರೀತಿಯ ಸನ್ನಿವೇಶಗಳನ್ನು ನಾವಿಲ್ಲಿ ಹೇಳ್ಬೋದು. ಭಾರತ ದೇಶದ ಒಂದು ಸಾಕ್ಷರ ದರ ಮುಂದುವರೆದಂಥ ದೇಶಗಳಿಗೆ ಹೋಲಿಸಿದಾಗ ಅಲ್ಲಿ ಶೇಕಡ 90% ಹೆಚ್ಚಿಗೆ ಇದ್ದಾರೆ ಅಕ್ಷರಸ್ಥರು. ನಮ್ಮ ದೇಶದಲ್ಲಿ ಶೇಕಡ 65% ಒಟ್ಟಾರೆ ಆದಂಥ ಅಂಕಿಅಂಶಗಳನ್ನು ನೋಡಿದಾಗ. ಸೊ ರಾಜ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಕೆಲವೊಂದು ರಾಜ್ಯಗಳು 100%-ನಷ್ಟು ಸಾಕ್ಷರತೆಯನ್ನು ಸಾಧಿಸಿದ್ದಾವೆ. ನಮ್ಮ ದೇಶದಲ್ಲಿ ಇನ್ನೂ ಅನೇಕ ರಾಜ್ಯಗಳಿದ್ದಾವೆ ಸಾಕ್ಷರತೆ ದರವನ್ನು ಅಲ್ಲಿ ಏನು ಒಂದು ಗುರಿಯನ್ನು ಹಾಕಿಕೊಂಡಿದ್ದೀವಿ, ಆ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗಿಲ್ಲ. ಒಟ್ಟಾರೆಯಾಗಿ ನಾವು ಇಲ್ಲಿ ಪ್ರತಿಶತ ದರದಲ್ಲಿ ಹೇಳಬೇಕಾದ್ರೆ 65% ನಮ್ಮ ದೇಶದಲ್ಲೇ ಸಾಕ್ಷರತೆ ದರ ಇದೆ. ಶೇಕಡ 65% ಜನ ಸಾಕ್ಷರರು ಅಂದರೆ ಲಿಟ್ರೇಟ್ಸ್ ಅಂತ ಹೇಳ್ತೀವಿ ಅವರಿಗೆ, ಓದಲಿಕ್ಕೆ ಬರೆಯಲಿಕ್ಕೆ ಅವರಿಗೆ ಬರ್ತದೆ, ಇನ್ನುಳಿದರೂ ಅವರು ನಿರಕ್ಷರಿಗಳು ಅಂತ ಹೇಳ್ಬೋದು, ಅವರಿಗೆ ಓದಲಿಕ್ಕೆ ಬರಲಿಕ್ಕೆ ಬರುವುದಿಲ್ಲ. ಅದೇ ವಿಶ್ವದಲ್ಲಿಯ ಮುಂದುವರೆದ ದೇಶಗಳಿಗೆ ಹೋಲಿಸಿದಾಗ, ಸೊ ಅಲ್ಲಿಯ ಸಾಕ್ಷರತೆ ದರ ಶೇಕಡ 90%-ಕ್ಕಿಂತ ಹೆಚ್ಚಿಗಿದೆ. ಮುಂದುವರೆದ ಅಥವಾ ಶ್ರೀಮಂತ ದೇಶಗಳಲ್ಲಿ 90%-ಕ್ಕಿಂತ ಹೆಚ್ಚಿಗೆ ಜನ ನೋಡ್ತಾ ಇದ್ದೀವಿ ಅಲ್ಲಿ ಮುಂದುವರೆದ ದೇಶಗಳಲ್ಲಿ. ಇದು ಒಂದು ಮುಖ್ಯವಾದಂಥ ಕಾರಣ. ಅಂದರೆ ಇದು ಎಲ್ಲ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಮಾನವ ಸಂಪನ್ಮೂಲದ ದಕ್ಷತೆಗೆ ಸಂಬಂಧಪಟ್ಟಿದ್ದು. ಸೊ ಇಲ್ಲಿ ಅದಕ್ಷತೆಗೆ ಯಾಕೆ ಕಾರಣವಾಗಿದೆ? ಈ ರೀತಿಯ ಕೊರತೆಯ ಸನ್ನಿವೇಶಗಳು, ಸೊ ಈ ರೀತಿಯ ಸಂಗತಿಗಳು. ಸೊ ದೇಶದಲ್ಲಿಯ ಒಂದು ದಕ್ಷತೆಯ ಕುಗ್ಗಲಿಕ್ಕೆ ಈ ಒಂದು ಸಾಕ್ಷರತೆ ದರ ಇರ್ಬೋದು, ಅಕ್ಷರಸ್ಥರ ಸಂಖ್ಯೆ ಕಡಿಮೆ ಇರ್ಬೋದು, ಅದೇ ರೀತಿಯಾಗಿ ಸಂಶೋಧನೆ ತರಬೇತಿ ನೈರ್ಮಲ್ಯ ಅನೇಕ ರೀತಿಯ ಸೌಕರ್ಯಗಳು ದೇಶದ ನಾಗರಿಕರಿಗೆ ಲಭ್ಯವಾಗದೇ ಇರುವುದರಿಂದ ಹೆಚ್ಚಿನ ಮಟ್ಟದಲ್ಲಿ ಏನೋ ಸಿಗದೇ ಇರುವುದರಿಂದ ಇದು ಒಂದು ಮುಖ್ಯವಾದಂಥ ಕಾರಣ ಅಂತ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ನೋಡ್ತಾ ಇದ್ದೀವಿ ಶೇಕಡ 3%-ಅಷ್ಟು ಒಟ್ಟು ರಾಷ್ಟ್ರೀಯ ಉತ್ಪನ್ನದ ಈ ಒಂದು 3%-ಅಷ್ಟು ಸಂಶೋಧನೆ ಮತ್ತು ಶಿಕ್ಷಣದ ಮೇಲೆ ನಮ್ಮ ದೇಶ ಖರ್ಚು ಮಾಡ್ತಾ ಇದೆ, ರಿಸರ್ಚ್ ಆ್ಯಂಡ್ ಎಜುಕೇಷನ್. ಸೊ ಅದರಲ್ಲಿ ಶೇಕಡ 3%-ಅಷ್ಟು, ಇದರ ಪ್ರಮಾಣ ಹೆಚ್ಚಿಗೆ ಆಗಬೇಕು. ಅನ್ಯ ದೇಶಗಳಿಗೆ ಹೋಲಿಸಿದಾಗ ನೋಡ್ತಾ ಇದ್ದೀವಿ ಶಿಕ್ಷಣಕ್ಕೆ ಮತ್ತು ಮೂಲ ಸೌಕರ್ಯಗಳಿರ್ಬೋದು, ಅದೇ ರೀತಿಯಾಗಿ ಅನೇಕ ಸಂಗತಿಗಳನ್ನು ನೋಡ್ತಾ ಇದ್ದೀವಿ, ಅವರು ಪ್ರತಿಯೊಂದು ಶೇಕಡ 10%-ಅಷ್ಟು ದರವನ್ನು ಇಟ್ಟುಕೊಂಡಿರ್ತಾರೆ. ಅಷ್ಟು ಹಣವನ್ನು ಒಟ್ಟು ಅವರ ಒಂದು ಮುಂಗಡ ಪತ್ರದ ಶೇಕಡ 10%-ಅಷ್ಟು ಹಣವನ್ನು ಈ ರೀತಿಯ ಒಂದು ಅಂದರೆ ಯಾವುದು ಶಿಕ್ಷಣಕ್ಕಿರ್ಬೋದು, ಆರೋಗ್ಯಕ್ಕೆ ಇರ್ಬೋದು, ಸೊ ಇವುಗಳಿಗೆ ಹೆಚ್ಚಿನ ಒಂದು ಹಣವನ್ನು ಅಲ್ಲಿ ವ್ಯಯ ಮಾಡಲಾಗ್ತದೆ. ಆದ್ದರಿಂದ ಅಲ್ಲಿಯ ಮಾನವ ಸಂಪನ್ಮೂಲದ ದಕ್ಷತೆ ಹೆಚ್ಚಿನ ಒಂದು ವಿಪುಲತೆಯನ್ನು ಹೊಂದಿದೆ, ಹೆಚ್ಚು ಸಾಮರ್ಥ್ಯದಿಂದ ಕೂಡಿರ್ತದೆ. ಆದರೆ ನಮ್ಮಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ? ಸೊ ಇಲ್ಲಿ ಬಂಡವಾಳದ ಒಂದು ಕೊರತೆ ಇರುವುದು, ಮಾನವ ಸಂಪನ್ಮೂಲ ಅದಕ್ಷತೆಗೆ ಅದು ಕಾರಣವಾಗಿದೆ, ಹಣಕಾಸಿನ ಒಂದು ಕೊರತೆ ಇರ್ಬೋದು, ಶಿಕ್ಷಣವನ್ನು ಸರಿಯಾಗಿ ಕೊಡಲಿಕ್ಕೆ ಸಾಧ್ಯವಾಗುತ್ತಿಲ್ಲ, ಅಲ್ಲದೆ ಜನರಿಗೆ ಅನೇಕ ರೀತಿಯ ಸಮಸ್ಯೆಗಳು ಸಹ ಶಿಕ್ಷಣ ಪಡೆಯಲಿಕ್ಕೆ ಅದೊಂದು ಮುಖ್ಯವಾದಂಥ ಒಂದು ಕಾರಣ ಅಂತ ಹೇಳ್ಬೋದು. ಸೊ ಇದು ಶ್ರಮದ ದಕ್ಷತೆಯನ್ನು ಕುಗ್ಗಿಸಿ ಏನೇ ಮಾಡ್ತಾ ಇದೆ, ಅಭಿವೃದ್ಧಿಯ ಕಾರ್ಯಕ್ರಮಗಳಿಗೆ ಕುಂಠಿತವನ್ನು ಅಥವಾ ಹಿನ್ನಡೆಯನ್ನು ಅದು ತರ್ತಾ ಇದೆ ಅಂತ ಹೇಳ್ಬೋದು. ಸೊ ಎಲ್ಲಿ ಶಿಕ್ಷಣ ಇರ್ತದೋ ಆ ದೇಶ ಅಂದರೆ ಅತಿ ವೇಗವಾಗಿ ಮುಂದುವರಿತದ. ಸೊ ಶಿಕ್ಷಣ ಕೌಶಲ್ಯತೆ ಎಜುಕೇಷನ್ ಆ್ಯಂಡ್ ಸ್ಕಿಲ್ಸ್ ಇವು ಬೇಕೇ ಬೇಕು, ಇವಿಲ್ಲದೆ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ, ಅಭಿವೃದ್ಧಿನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ನೆಕ್ಸ್ಟ್ ಬೇಕೊಡ್ರೆ 8ನೇದು ತಾಂತ್ರಿಕ ಪರಿಣತಿಯ ಅಭಾವ, ಲ್ಯಾಕ್ ಆಫ್ ಟೆಕ್ನಿಕಲ್ ಸ್ಕಿಲ್. ತಾಂತ್ರಿಕ ಪರಿಣತಿಯ ಅಭಾವ ನಮ್ಮ ದೇಶದ ಮತ್ತೊಂದು ಮುಖ್ಯವಾದಂತಹ ಅರ್ಥವ್ಯವಸ್ಥೆಯ ಲಕ್ಷಣ ಅಂತ ಇಲ್ಲಿ ಹೇಳ್ಬೋದು. ಸೊ ಈಗ ತಂತ್ರಜ್ಞಾನದ ಈ ಒಂದು ದೃಷ್ಟಿಯಿಂದ ಹೇಳೋದಾದರೆ ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೀವಿ ಸಾಂಪ್ರದಾಯಿಕ ಏನು ಈ ಒಂದು ತಂತ್ರಜ್ಞಾನ ಹೆಚ್ಚಿಗೆ ಇದೆ. ಈಗ ಕೃಷಿಯಲ್ಲಿ ನೋಡ್ತಾ ಇದ್ದೀವಿ, ಈಗಲೂ ಸಹ ನೋಡ್ತಾ ಇದ್ದೀವಿ ಇಲ್ಲಿ ಉಳುಮೆ ಮಾಡತಕ್ಕಂಥ ಸಂದರ್ಭದಲ್ಲಿ ಈಗಲೂ ಸಹ ನಾವು ಸಾಂಪ್ರದಾಯಿಕ ಈ ಒಂದು ಬಿತ್ತನೆಯ ಕಾರ್ಯವನ್ನು ಈಗಲೂ ಸಹ ನೋಡ್ತಾ ಇದ್ದೀವಿ. ಈಗ ಅದೇ ದೊಡ್ಡ ದೊಡ್ಡ ರೈತರನ್ನು ನೋಡ್ಬೋದು, ಯಾಕೆ ನಮ್ಮಲ್ಲಿ ಹಿಡುವಳಿಗಳ ಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿದೆ, ಚಿಕ್ಕ ಚಿಕ್ಕ ರೈತರು ಅತ್ಯಧಿಕ ಮಟ್ಟದಲ್ಲಿದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೆಚ್ಚು ಬಂಡವಾಳವನ್ನು ತೊಡಗಿಸಿಕೊಂಡು ಕೃಷಿಯ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಅದೇ ಒಬ್ಬ ಶ್ರೀಮಂತ ರೈತ ಮಾಡಲಿಕ್ಕೆ ಸಾಧ್ಯವಿದೆ.
ಸಾಕಷ್ಟು ಜಮೀನಿರ್ತದ, ಎಲ್ಲ ರೀತಿಯ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಅವನೇನು ಮಾಡ್ಬೋದು, ಬಿತ್ತನೆ ಕಾರ್ಯವನ್ನು ಮಾಡ್ಬೋದು. ಆದರೆ ನಮ್ಮಲ್ಲಿ ಇದು ಸಾಧ್ಯವಿಲ್ಲ. ಅಂದರೆ ತಾಂತ್ರಿಕ ಪರಿಣತಿಯ ಒಂದು ಅಭಾವ, ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲಿಕ್ಕೆ, ಅದೇ ರೀತಿಯಾಗಿ ಬಂಡವಾಳದ ಕೊರತೆಯ ಒಂದು ಪ್ರಮಾಣ, ಈ ಒಂದು ನಿಲ್ಲಿ ನಮ್ಮ ದೇಶದ ಅರ್ಥವ್ಯವಸ್ಥೆ ಹಿನ್ನಡೆಯದು ಕಾರಣವಾಗಿದೆ ಅಂತ ಹೇಳ್ಬೋದು. ಸೊ ಈಗ ನಾವು ಈಗಲೂ ಸಹ ನೋಡ್ತಾ ಇದ್ದೀವಿ ನೇಗಿಲು ಅಲ್ಲಿ, ಅದೇ ರೀತಿಯಾಗಿ ರೆಂಟೆ ಕುಂಟಿಗಳನ್ನೇ ನಾವು ಈಗ ಉಪಯೋಗಿಸ್ತಾ ಇದ್ದೀವಿ. ಸೊ ನೇಗಿಲು, ಸೊ ಈ ಒಂದು ರೈತರು ನೋಡ್ತಾ ಇದ್ದೀವಿ ಸಾಂಪ್ರದಾಯಿಕ ಒಂದು ಬಿತ್ತನೆ ಕಾರ್ಯವನ್ನು ನೋಡಿದಾಗ ಈಗಲೂ ಸಹ ಹಳೆಯ ವಿಧಾನಗಳನ್ನೇ ನಾವು ಅನುಸರಿಸ್ತಾ ಇದ್ದೀವಿ. ಆದರೆ ಈಗ ಪ್ರತಿಯೊಂದು ಮಷಿನರೀಸ್ ಯಂತ್ರಗಳನ್ನೇ ನಾವು ಪ್ರತಿಯೊಂದು ಬಿತ್ತನೆಯ ಒಂದು ಕಾರ್ಯದಿಂದ ಹಿಡಿದು ಕಟಾವು, ಅಂದರೆ ಈ ಒಂದು ಬೆಳೆ ಬಂದಂಥ ಸಂದರ್ಭದಲ್ಲಿ ಸುಗ್ಗಿಯ ಕಾಲದಲ್ಲಿಯೂ ಸಹ ನೋಡ್ತಾ ಇದ್ದೀವಿ ಯಂತ್ರಗಳನ್ನು ಉಪಯೋಗ ಮಾಡಿಕೊಂಡೆಯೇ ನಾವು ಅತ್ಯಲ್ಪಾವಧಿಯಲ್ಲಿ ಅವುಗಳನ್ನು ಸಾಗಾಟ ಮಾಡಿ ಅತಿ ಶೀಘ್ರದಲ್ಲಿಯೇ ಲಾಭವನ್ನು ಮಾಡಿಕೊಳ್ತಕ್ಕಂಥ ಒಂದು ಅವಶ್ಯಕತೆ ಈಗ ಇದೆ ಈಗಿನ ಒಂದು ಅರ್ಥವ್ಯವಸ್ಥೆಗೆ. ಆದರೆ ಅದು ಈಗಲೂ ಸಹ ಸಾಧ್ಯವಾಗುತ್ತಿಲ್ಲ ನಮ್ಮ ದೇಶದಲ್ಲಿ. ಹೀಗಾಗಿ ನಾವು ಆರ್ಥಿಕತೆಯ ಒಂದು ದೃಷ್ಟಿಯಿಂದ ಹಿನ್ನಡೆಯನ್ನು, ಅಂದರೆ ನಮ್ಮ ದೇಶ ಏನಾಗಿದೆ ಅಂದರೆ ಕಾರ್ಟ್ ಎಕಾನಮಿ ಆಗಿ ಉಳಿದಿದೆ, ಅಂದರೆ ಎತ್ತಿನ ಗಾಡಿಯ ಆರ್ಥಿಕತೆ ಅಂತ ಹೇಳ್ಬೋದು. ಸೊ ಎತ್ತಿನ ಗಾಡಿಯ ಆರ್ಥಿಕತೆ ಅಂದರೆ ಏನು, ಎತ್ತು ಯಾವಾಗ ಮುಂದೆ ಹೋಗ್ತದೆ ಆವಾಗ ಮುಂದೆ ಹೋಗ್ತದೆ, ಯಾವಾಗ ನಿಂತು ಬಿಡ್ತದೆ ಅಲ್ಲೇ ನಿಂತು ಬಿಡ್ತದೆ. ಸೊ ಹೀಗಾಗಿ ಅದನ್ನು ಮತ್ತೆ ನಾವು ಪಡ್ಕೊಂಡಿರಬೇಕು ಎತ್ತನ್ನು, ಅಂದಾಗ ಅದು ಮುಂದೆ ಹೋಗ್ತದೆ, ಆವಾಗ ಅದು ಬಿತ್ತನೆಯ ಒಂದು ಕಾರ್ಯಗಳು ಚುರುಕಾಗಿ ಹೋಗ್ತವೆ. ಆದರೆ ಎತ್ತಿನ ಗಾಡಿಯ ಒಂದು ಆರ್ಥಿಕತೆ ಅಂದರೆ ಏನು, ಏನು ಆಮೆಗತಿಯ ಅಥವಾ ನಿಧಾನಗತಿಯ ಆರ್ಥಿಕತೆಯಾಗಿದೆ, ಅಂದರೆ ಕಾರ್ಟ್ ಎಕಾನಮಿ ಆಗಿದೆ ನಮ್ಮ ದೇಶ, ಚಕ್ಕಡಿಯ ಒಂದು ಆರ್ಥಿಕತೆಯಾಗಿದೆ ಅಂತಲೂ ಸಹ ನಾವಿಲ್ಲಿ ಹೇಳ್ಬೋದು. ಒಳ್ಳೆಯ ಗುಣಮಟ್ಟದ ಯಂತ್ರಗಳನ್ನು ನಾವು ಇನ್ನೂ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಸೊ ವಿದೇಶಗಳಿಂದ ಈಗಲೂ ಸಹ ನಾವು ನೋಡ್ತಾ ಇದ್ದೀವಿ ಆ ತಂತ್ರಜ್ಞಾನ ಇರ್ಬೋದು, ಬಿಡಿ ಭಾಗಗಳಿರ್ಬೋದು ಮತ್ತು ಸರಕುಗಳನ್ನು ಉತ್ಪಾದನೆ ಮಾಡಿರ್ಬೋದು, ಈಗಲೂ ಸಹ ನಾವು ವಿದೇಶದ ಮೇಲೆ ಅವಲಂಬನೆ ಇದ್ದೀವಿ. ವಿದೇಶಗಳಿಂದ ಅವುಗಳನ್ನು ತರಿಸ್ಕೊಳ್ತಾ ಇದ್ದೀವಿ, ಅವುಗಳನ್ನು ಇಲ್ಲಿ ಅಸೆಂಬಲ್ ಮಾಡ್ತೀವಿ, ಉತ್ಪಾದನೆ ಮಾಡ್ತಾ ಇದ್ದೀವಿ. ಆದರೆ ಅದು ಸಾಕಾಗುತ್ತಿಲ್ಲ ಅಂತ ಹೇಳ್ಬೋದು. ಸೊ ಹೀಗಾಗಿ ಒಳ್ಳೆಯ ಗುಣಮಟ್ಟದ ಯಂತ್ರಗಳು, ತಂತ್ರಜ್ಞಾನದ ಒಂದು ಕೊರತೆ, ಅದೇ ರೀತಿಯಾಗಿ ಅವುಗಳ ಉಪಯೋಗ, ಅವು ಕೆಟ್ಟ ನಂತರ ಅವುಗಳನ್ನು ರಿಪೇರಿ ದುರಸ್ತಿ ಮಾಡ್ತಕ್ಕಂಥ ಜ್ಞಾನ ತಂತ್ರಜ್ಞಾನದ ಒಂದು ಕೊರತೆಯ ಕಾರಣದಿಂದ ಏನಾಗಿದೆ, ನಮ್ಮ ದೇಶದ ಅರ್ಥವ್ಯವಸ್ಥೆ ಏನಾಗಿದೆ, ಅನಭಿವೃದ್ಧಿ ಅರ್ಥವ್ಯವಸ್ಥೆ ಆಗಿದೆ, ಅದು ಬಡ ರಾಷ್ಟ್ರವಾಗಿದೆ ಅಂತ ಹೇಳ್ಬೋದು. ಇನ್ನು ಒಂಬತ್ತನೇದವರು ಕೊಡ್ರಿ, ಉದ್ಯಮಶೀಲತೆಯ ಕೊರತೆ, ಸ್ಕೇರ್ಸಿಟಿ ಆಫ್ ಎಂಟರ್ಪ್ರಿನರ್ಶಿಪ್, ಉದ್ಯಮಶೀಲತೆಯ ಕೊರತೆ. ಈಗ ಉದ್ಯಮಶೀಲರು ಅಂದರೆ ಯಾರಿಗೆ ಹೇಳ್ತೀರಿ, ಯಾರು ಗಂಡಾಂತರಗಳನ್ನು, ಅಪಾಯಗಳನ್ನು, ಅನಿಶ್ಚಿತತೆಗಳನ್ನು ಎದುರಿಸಿ ಉದ್ಯೋಗಗಳನ್ನು ಮಾಡ್ತಾರೋ ಅಥವಾ ಉತ್ಪಾದನೆಯನ್ನು ಮಾಡ್ತಾರೋ ಅವರಿಗೆ ಉದ್ಯಮಶೀಲರು ಅಂತ ನಾವು ಕರಿತೀವಿ. ಸೊ ಯಾರು ಗಂಡಾಂತರ, ಅನಿಶ್ಚಿತತೆ, ಅಪಾಯಗಳನ್ನು ಎದುರಿಸಿ ಸಂಘಟನಾತ್ಮಕ ಚಟುವಟಿಕೆಗಳನ್ನು, ಉತ್ಪಾದನಾ ಕಾರ್ಯಗಳನ್ನು ಕೈಗೊಳ್ತಕ್ಕಂತಹ ಈ ಒಂದು ಉದ್ಯಮಶೀಲರ ಒಂದು ಕೊರತೆ ನಮ್ಮ ದೇಶದಲ್ಲಿ ಏನಿದೆ, ಕಡಿಮೆ ಇದೆ ಅಂತ ಹೇಳ್ಬೋದು. ಸೊ ಯಾರು ಧೈರ್ಯವಂತರಲ್ಲ, ಎಲ್ಲರೂ ಅನಿಶ್ಚಿತತೆ, ಅಪಾಯ ಇದ್ದಾಗ ಏನು ಮಾಡ್ತಾರೆ, ಉತ್ಪಾದನೆಯನ್ನು ಮಾಡಲಿಕ್ಕೆ ಇಚ್ಛೆ ಪಡುವುದಿಲ್ಲ. ಸೊ ಆ ರೀತಿಯ ಸಾಹಸಿ ಉದ್ಯಮದಾರ ಕೊರತೆ ನಮ್ಮ ದೇಶದಲ್ಲಿ ಏನು ಕಡಿಮೆ ಇದೆ ಅಂತ ಹೇಳ್ಬೋದು. ಸೊ ಈಗ ಉದ್ಯಮಶೀಲರು ಬಂಡವಾಳವನ್ನು ತೊಡಗಿಸಿ ಅತ್ಯಧಿಕ ಮಟ್ಟದಲ್ಲಿ ಲಾಭಗಳನ್ನು ಗಳಿಸ್ತಕ್ಕಂತಹ ಅನೇಕ ವಿಫುಲ ಅವಕಾಶಗಳಿದ್ದಾವೆ. ಆದರೆ ನಾವು ಅನಿಶ್ಚಿತತೆಯ ಬಗ್ಗೆ, ಅಪಾಯ ಇರುವ ಬಗ್ಗೆ ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮ ಉತ್ಪಾದನಾ ಚಟುವಟಿಕೆಯನ್ನು ಅತ್ಯಧಿಕ ಮಟ್ಟದಲ್ಲಿ ಮಾಡ್ತಾವಾಗಿಲ್ಲ. ಸೊ ಇದಕ್ಕೆ ಮುಖ್ಯವಾದ ಕಾರಣ ಏನು, ಸಾಹಸಿ ಉದ್ಯಮಶೀಲರ ಕೊರತೆ ಇರುವುದು ನಮ್ಮ ದೇಶದ ಅರ್ಥವ್ಯವಸ್ಥೆಯ ಒಂದು ಹಿನ್ನಡೆಯ ಒಂದು ಪ್ರಮುಖ ಲಕ್ಷಣವಾಗಿದೆ ಅಂತ ಹೇಳ್ಬೋದು. ಇನ್ನು ಹದಿನೈದು, ಬಳಕೆಯಾಗದಿರುವ ಸಂಪನ್ಮೂಲಗಳ ಅಸ್ತಿತ್ವ, ಬಳಕೆಯಾಗದಿರುವ ಸಂಪನ್ಮೂಲಗಳ ಅಸ್ತಿತ್ವ, ಎಕ್ಸಿಸ್ಟೆನ್ಸ್ ಆಫ್ ಅನ್ಯೂಟಿಲೈಸ್ಡ್ ರಿಸೋರ್ಸಸ್. ಸೊ ಪ್ರಾಕೃತಿಕ ಸಂಪನ್ಮೂಲ ದೃಷ್ಟಿಯಿಂದ ನಮ್ಮ ದೇಶ ಶ್ರೀಮಂತ ದೇಶ ಆಗಿದೆ ಅಂತ ಹೇಳ್ಬೋದು. ಸೊ ಪ್ರಾಕೃತಿಕ ದೃಷ್ಟಿಗಳ ಒಂದು ಹಿನ್ನೆಲೆ ಹೇಳಬೇಕಾದ್ರೆ ನಮ್ಮ ದೇಶ ಶ್ರೀಮಂತ ದೇಶ ಯಾಕೆ, ನಿಸರ್ಗ ನಮಗೆ ಅನೇಕ ರೀತಿಯ ಒಂದು ಸಂಪನ್ಮೂಲಗಳನ್ನು ಭೂಮಿಯಲ್ಲಿ ನೀಡಿದೆ. ಕಬ್ಬಿಣದ ಅದಿರಿರ್ಬೋದು, ಕಲ್ಲಿದ್ದಲು, ಮ್ಯಾಂಗನೀಸ್, ಮೈಕಾ, ಬಾಕ್ಸೈಟ್, ಅನೇಕ ಖನಿಜ ಸಂಪತ್ತುಗಳು, ಅಲ್ಲದೆ ನಿರಂತರವಾಗಿ ನಮ್ಮ ದೇಶ ನೋಡ್ತಾ ಇದ್ದೀವಿ ಈ ಒಂದು ಜಲ ಸಂಪನ್ಮೂಲಗಳು, ಅನೇಕ ನದಿಗಳಿದ್ದಾವೆ, ಅರಣ್ಯ ಪ್ರದೇಶಗಳಿದೆ. ಸೊ ಅದೇ ರೀತಿಯಾಗಿ ಅರಣ್ಯ ಸಂಪತ್ತುಗಳು ಅತ್ಯಧಿಕ ಮಟ್ಟದಲ್ಲಿ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಅವು ತಮ್ಮನ್ನು ತೊಡಗಿಸಿಕೊಂಡಿದ್ದಾವೆ, ಅಲ್ಲದೆ ನಮ್ಮ ದೇಶದ ಒಂದು ಸಂಪನ್ಮೂಲಗಳು. ಸೊ ಇವುಗಳನ್ನು ಸರಿಯಾಗಿ ಸಮರ್ಪಕವಾಗಿ ಉಪಯೋಗಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಿಲ್ಲ. ಸೊ ಅವುಗಳನ್ನು ನಾವು ಸರಿಯಾಗಿ ಸಮಯ ಉಪಯೋಗಿಸಿದ್ದೇ ಆದಲ್ಲಿ ಏನಾಗ್ತದೆ, ದೇಶ ಈ ಒಂದು ಅಭಿವೃದ್ಧಿ ಆರ್ಥಿಕತೆಯತ್ತ ಬರ್ತಿತ್ತು ಅಂತ ಹೇಳ್ಬೋದು. ಸೊ ಖನಿಜ ಸಂಪತ್ತುಗಳನ್ನು ಪತ್ತೆ ಹಚ್ಚಿ ಅವುಗಳನ್ನು ಮತ್ತೆ ತೆಗೆದು ಅವುಗಳ ಮೂಲಕ ಹೆಚ್ಚು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಸೊ ಇದು ಒಂದು ಮುಖ್ಯವಾದಂಥ ಒಂದು ಸಂಗತಿ ಅಂತ ಹೇಳ್ಬೋದು. ಇನ್ನು ಹನ್ನೊಂದನೇ ಬರ್ಕೊಡಿ, ಸಾರಿಗೆ ಮತ್ತು ಸಂಪರ್ಕ ಸೌಲಭ್ಯಗಳ ಕೊರತೆ. ಸಾರಿಗೆ ಮತ್ತು ಸಂಪರ್ಕ ಸೌಲಭ್ಯಗಳ ಕೊರತೆಯೂ ಸಹ ಭಾರತದ ಅರ್ಥವ್ಯವಸ್ಥೆಯ ಮತ್ತೊಂದು ಮುಖ್ಯ ಲಕ್ಷಣ ಅಂತ ಹೇಳ್ಬೋದು.
ಸೊ ಈಗ ನಮ್ಮ ದೇಶ ಸಾರಿಗೆ ಸಂಪರ್ಕದ ವ್ಯವಸ್ಥೆ ಹಿನ್ನೆಲೆಯಲ್ಲಿ ಹೇಳಬೇಕಾದ್ರೆ ಅಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಸಾರಿಗೆ ಸಂಪರ್ಕಗಳಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಈಗಲೂ ಸಹ ನೋಡ್ತಾ ಇದ್ದೀವಿ ಹಳ್ಳಿ ಹಳ್ಳಿಗಳಲ್ಲಿ ಎಲ್ಲ ಹಳ್ಳಿಗಳನ್ನು ನಾವು ಸಾರಿಗೆ ಸಂಪರ್ಕದ ಮೂಲಕ ಇನ್ನೂ ಮುಟ್ಟಲಿಕ್ಕೆ ಸಾಧ್ಯವಾಗಿಲ್ಲ. ಸೊ ಎಲ್ಲಿ ಗುಡ್ಡಗಾಡು ಪ್ರದೇಶಗಳಿರ್ಬೋದು, ಏನು ದಟ್ಟ ಅರಣ್ಯಗಳಿರ್ಬೋದು, ಅಲ್ಲಿ ವಾಸ ಮಾಡ್ತಕ್ಕಂಥ ಕಾಡು ಜನರಿರ್ಬೋದು, ಅನೇಕ ಈ ಒಂದು ಪ್ರದೇಶಗಳನ್ನು ಅಂದರೆ ಎಲ್ಲ ಪ್ರದೇಶಗಳಿಗೆ ನಾವು ಸಂಪರ್ಕದ ವ್ಯವಸ್ಥೆಯನ್ನು ಸಾರಿಗೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಸೊ ಅಲ್ಲದೆ ಈ ಒಂದು ಏನು ಕಮ್ಯುನಿಕೇಷನ್ ಅಥವಾ ಈ ಒಂದು ಟೆಲಿಫೋನಿಕ್ ಇರ್ಬೋದು ಅಥವಾ ಅಂತರ್ಜಾಲ ಇರ್ಬೋದು, ಅನೇಕ ರೀತಿಯ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ ಏನು ಬೆಳವಣಿಗೆ ಆಗಿದೆ ಆ ರೀತಿಯ ಬೆಳವಣಿಗೆ ಈ ಒಂದು ಹಿನ್ನೆಲೆ ಹೇಳಬೇಕಾದ್ರೆ ಸಾರಿಗೆ ಸಂಪರ್ಕದ ಒಂದು ಹಿನ್ನೆಲೆಯಲ್ಲಿ ನಾವು ಅಂದರೆ ಹಿನ್ನೆಲೆಯಲ್ಲಿ ನಾವು ತೀವ್ರ ಹಿನ್ನಡೆಯನ್ನು ಅನುಭವಿಸಿದ್ದೀವಿ ಅಂತ ಹೇಳ್ಬೋದು. ಇನ್ನು 12ನೇ ಕೊಡೆ ಅನನ್ಯೀಕೃತ ಆರ್ಥಿಕತೆಯ ಅಸ್ತಿತ್ವ, ಎಕ್ಸಿಸ್ಟೆನ್ಸ್ ಆಫ್ ನಾನ್ ಮಾನಿಟರಿ ಎಕಾನಮಿ, ನಾನ್ ಮಾನಿಟೈಸ್ಡ್ ಎಕಾನಮಿ, ಅನನ್ಯೀಕೃತ ಆರ್ಥಿಕತೆಯ ಅಸ್ತಿತ್ವ. ಇದು ಬ್ಯಾಂಕೋದ್ಯಮಿಗೆ ಸಂಬಂಧಪಟ್ಟಂತಹ ಒಂದು ಪ್ರಮುಖವಾದಂತಹ ಒಂದು ಅರ್ಥವ್ಯವಸ್ಥೆ ಅಂತ ಹೇಳ್ಬೋದು. ಸೊ ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೀವಿ ದೇಶೀಯ ಸಾಲಿಗರೇ ಸಾಲ ನೀಡಿಕೆಯ ಒಂದು ಕಾರ್ಯವನ್ನು ಪ್ರಭಾವಿ ಪಾತ್ರವನ್ನು ವಹಿಸಿದ್ದಾರೆ ಅಂತ ಹೇಳ್ಬೋದು. ಅಲ್ಲದೆ ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೀವಿ ಬಂಡವಾಳ ಮಾರುಕಟ್ಟೆ ಮತ್ತು ಹಣದ ಮಾರುಕಟ್ಟೆ, ಸೊ ಇವು ಸಮರ್ಪಕವಾಗಿ ಅಭಿವೃದ್ಧಿ ಹೊಂದಿಲ್ಲ. ಮುಂದುವರೆದ ದೇಶಗಳಲ್ಲಿ ನೋಡಿದಾಗ ಬಂಡವಾಳದ ಮಾರುಕಟ್ಟೆ ಹಣದ ಮಾರುಕಟ್ಟೆ ಅತ್ಯಧಿಕ ಮಟ್ಟದಲ್ಲಿ ಬಲಿಷ್ಠವಾಗಿ ಅವು ಬೆಳವಣಿಗೆಯನ್ನು ಹೊಂದಿದ್ದಾವೆ, ಆದರೆ ನಮ್ಮ ದೇಶದಲ್ಲಿ ಇವುಗಳು ಸರಿಯಾಗಿ ಇನ್ನೂ ಬೆಳವಣಿಗೆ ಹೊಂದಿಲ್ಲ ಅಂತ ಹೇಳ್ಬೋದು. ಈಗಲೂ ಸಹ ನಮ್ಮ ದೇಶ ನೋಡ್ತಾ ಇದ್ದೀವಿ ದೇಶೀಯ ಒಂದು ಸಾಲಿಗರ ಸಂಖ್ಯೆಯೇ ಅಥವಾ ದೇಶದ ಒಂದು ಲೇವಾದೇವಿಗಾರರ ಸಂಖ್ಯೆಯೇ ಅತ್ಯಧಿಕ ಮಟ್ಟದಲ್ಲಿ ಈಗಲೂ ಸಹ ನಾವು ನಡೆಯುತ್ತಿರುವುದನ್ನು ಇಲ್ಲಿ ನೋಡಿದ್ದೀವಿ. ಅಲ್ಲದೆ ಸಾಟಿ ಪದ್ಧತಿ ಹಳ್ಳಿಗಳಲ್ಲಿ ನೋಡ್ತಾ ಇದ್ದೀವಿ, ಸಾಟಿ ಪದ್ಧತಿ ಅಂದ್ರೇನು, ವಿನಿಮಯದ ಪದ್ಧತಿ, ವಸ್ತು ವಿನಿಮಯ ಪದ್ಧತಿ ಅಂತ ಹೇಳ್ತೀವಿ. ಒಬ್ಬ ರೈತ ತಾನು ಬೆಳೆದಂತಹ ಬೆಳೆ ಅಕ್ಕಿಯನ್ನು ಮತ್ತೊಬ್ಬ ರೈತನೊಂದಿಗೆ ಮತ್ತೊಬ್ಬ ವ್ಯಕ್ತಿಯೊಂದಿಗೆ ಗೋಧಿಗೆ ಬದಲಾಯಿಸಿಕೊಳ್ಳಬಹುದು, ಅಕ್ಕಿ ಕೊಟ್ಟು ಗೋಧಿಯನ್ನು ತೆಗೆದುಕೊಳ್ಳೋದು, ಜೋಳವನ್ನು ತೆಗೆದುಕೊಳ್ಳೋದು. ಸೊ ಈ ರೀತಿಯ ಸಾಟಿ ಪದ್ಧತಿಯ ಒಂದು ಅಸ್ತಿತ್ವ ಈಗಲೂ ಸಹ ನಮ್ಮ ದೇಶದಲ್ಲಿ ಕಂಡು ಬರ್ತದೆ. ಆದ್ದರಿಂದ ಈ ರೀತಿಯ ಒಂದು ಪದ್ಧತಿಯ ಕಾರಣ ಹಣದ ಪದ್ಧತಿಯೇ ಇತರ ಅಂದರೆ ನಾನ್ ಮಾನಿಟೈಸ್ಡ್ ಎಕಾನಮಿ ನಮ್ಮ ದೇಶದಲ್ಲಿ ಇದೆ. ಹಣ ಅಂದರೆ ಹಣೇತರ ಪದ್ಧತಿ ವ್ಯವಸ್ಥೆ, ವಸ್ತು ವಿನಿಮಯ ಪದ್ಧತಿ ಈಗಲೂ ಸಹ ಈ ಒಂದು ಪದ್ಧತಿ ಅಸ್ತಿತ್ವದಲ್ಲಿದ್ದರಿಂದ ಏನಾಗಿದೆ, ದೇಶದಲ್ಲಿಯ ಅನನ್ಯೀಕೃತ ಆರ್ಥಿಕತೆ ಅಸ್ತಿತ್ವದ ಕಾರಣ ನಮ್ಮ ದೇಶದ ಅರ್ಥವ್ಯವಸ್ಥೆ ಹಿಂದುಳಿದೆ ಅಂತ ಹೇಳ್ಬೋದು. ಇನ್ನು 13, ಆಮದುಗಳ ಮತ್ತು ರಫ್ತುಗಳ ನಡುವೆ ಭಾರೀ ಅಂತರ. ಆಮದುಗಳು ಮತ್ತು ರಫ್ತುಗಳ ನಡುವೆ ಭಾರೀ ಅಂತರ ಅಂದರೆ ಏನು, ಲಾರ್ಜ್ ಗ್ಯಾಪ್ ಬಿಟ್ವೀನ್ ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್. ಸೊ ಆಮದು ಅಂದ್ರೇನು, ತರಿಸಿಕೊಡುವುದು ವಿದೇಶಗಳಿಂದ, ಮತ್ತು ರಫ್ತುಗಳಂದ್ರೇನು, ವಿದೇಶಗಳಿಗೆ ಕಳುಹಿಸಿಕೊಡುವುದು, ನಮ್ಮ ದೇಶದ ಸರಕುಗಳನ್ನು ವಿದೇಶಗಳಿಗೆ ಮಾರುವುದು. ಸೊ 2010-11 ಇಸ್ವಿಯಲ್ಲಿ ನೋಡ್ತಾ ಇದ್ದೀವಿ ನಮ್ಮ ದೇಶದಲ್ಲಿಯ ಆಮದುಗಳ ಮೌಲ್ಯ 16,83,469 ಕೋಟಿ ಇತ್ತು, 16 ಲಕ್ಷ. ಆದರೆ ರಫ್ತುಗಳ ಮೌಲ್ಯ ಎಷ್ಟಿತ್ತು ಅಂದರೆ ಕೇವಲ 11 ಲಕ್ಷ ಕೋಟಿ, 11,42,649 ಕೋಟಿ. ಸೊ ಇಲ್ಲಿ ಎಷ್ಟು ನಾವು ಕೊರತೆಯನ್ನು ಅನುಭವಿಸಿದ್ವಿ ಅಂದರೆ ವಿದೇಶಿಗರಿಗೆ ನಾವೇ ಹಣವನ್ನು ಕೊಡಬೇಕು. ಎಷ್ಟು ಕೊಡಬೇಕಂದ್ರೆ 5,40,818 ಕೋಟಿ ರೂಪಾಯಿಗಳನ್ನು ವಿದೇಶಿಗರಿಗೆ ನಾವೇ ಕೊಡಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಇದು ದೇಶದ ಒಂದು ಆಮದು ಮತ್ತು ರಫ್ತುಗಳ ನಡುವಿನ ಭಾರೀ ಅಂತರತ್ವಕ್ಕೆ ಕಾರಣವಾಗಿ ದೇಶದ ಅರ್ಥವ್ಯವಸ್ಥೆ ಅನಭಿವೃದ್ಧಿ ದೇಶ ಅಥವಾ ಅನಭಿವೃದ್ಧಿ ದೇಶ ಅಥವಾ ಬಡ ರಾಷ್ಟ್ರಗಳ ಒಂದು ಪಟ್ಟಿಗೆ ದೇಶ ಇರಲು ಕಾರಣವಾಯಿತು ಅಂತ ಹೇಳ್ಬೋದು. ಇನ್ನು 14ನೇದು ಕೊಡ್ರಿ, ದ್ವಿವಲಯದ ಆರ್ಥಿಕತೆ, ಡ್ಯುಯಲಿಸ್ಟಿಕ್ ಎಕಾನಮಿ. ದ್ವಿವಲಯದ ಆರ್ಥಿಕತೆ ಅಂದರೆ ಒಂದು ಕಡೆ ಮುಂದುವರಿಯುತ್ತಿರುವ ಕೈಗಾರಿಕಾ ವಲಯ, ಸೊ 2ನೇ ಸೆಕ್ಟರ್ ಅಂತ ಹೇಳ್ತೀವಿ, ದ್ವಿತೀಯ ವಲಯ. ಅದೇ ರೀತಿಯಾಗಿ ವ್ಯವಸಾಯ ಪ್ರಾಥಮಿಕ ವಲಯ. ಸೊ ಈ ರೀತಿಯ ಆರ್ಥಿಕತೆ ನಮ್ಮ ದೇಶದ ಅರ್ಥವ್ಯವಸ್ಥೆಯ ವಿಶಿಷ್ಟವಾದಂತಹ ಲಕ್ಷಣವಾಗಿದೆ. ಸೊ ಇಲ್ಲಿ ಪ್ರಾಥಮಿಕ ವಲಯ ಒಂದಡೆ ಇದ್ದರೆ ದ್ವಿತೀಯ ವಲಯ ಮತ್ತೊಂದೆಡೆ, ಸೊ 2ರಲ್ಲಿಯೂ ಸಹ ನೋಡ್ತಾ ಇದ್ವಿ ಇಲ್ಲಿ ದ್ವಿವಲಯದ ಒಂದು ಆರ್ಥಿಕತೆ ನಮ್ಮ ದೇಶ ಅಲ್ಲಿ ಬಂದಿದ್ದರಿಂದ ನಮ್ಮ ದೇಶದ ಒಂದು ಆರ್ಥಿಕತೆಯ ಒಂದು ಪ್ರಗತಿ ಏನಾಗ್ತಾ ಇದೆ ಅಲ್ಲಿ ತಗ್ತಾ ಇದೆ ಅಂತ ಹೇಳ್ಬೋದು. ಅಂದರೆ ದೇಶದಲ್ಲಿಯೇ ಸ್ಥಿರವಾದಂತಹ ಒಂದು ಅರ್ಥವ್ಯವಸ್ಥೆ ಮತ್ತು ಕೈಗಾರಿಕೆಯ ಒಂದು ಅರ್ಥವ್ಯವಸ್ಥೆ ಅದು ಮಂದಗತಿಯ ವೇಗವನ್ನು ಸಹ ಪಡೆದಿದೆ ಅಂತ ಹೇಳ್ಬೋದು. ಅದು ವೇಗೋತ್ಕರ್ಷವನ್ನು ಇನ್ನೂ ಸಹ ಹೆಚ್ಚಿನ ಒಂದು ಮಟ್ಟದಲ್ಲಿ ಪಡೆದಿಲ್ಲ, ಅದು ಸಹ ಪ್ರಾಥಮಿಕ ವಲಯದಂತೆಯೇ ಮಂದಗತಿಯ ವೇಗವನ್ನು ಪಡೆದಿದೆ ಅಂತ ಹೇಳ್ಬೋದು. ಅಲ್ಲದೆ ಅನೇಕ ರೀತಿಯ ಕಾರಣಗಳನ್ನು ಅಲ್ಲಿ ಹೇಳ್ತೀವಿ, ತಂತ್ರಜ್ಞಾನ ಇರ್ಬೋದು, ಅಲ್ಲಿ ಇರ್ತಕ್ಕಂಥ ದ್ವಂದ್ವತೆ ಇರ್ಬೋದು, ಯಾವುದು ತಂತ್ರಜ್ಞಾನ ಬೇಕು, ಅದಕ್ಕೆ ಎಷ್ಟು ಹಣ ಕೊಡಬೇಕು, ಈ ರೀತಿಯ ದ್ವಿವಲಯದ ಒಂದು ಅಸ್ತಿತ್ವ. ಅದೇ ರೀತಿಯಾಗಿ ಪ್ರಾಥಮಿಕ ವಲಯದಲ್ಲಿ ಸಹ ಆಧುನಿಕ ತಂತ್ರಜ್ಞಾನದ ಬಳಕೆ ಆಗದೇ ಇರುವುದು. ಸೊ ಈ ರೀತಿಯ ವಿಚಿತ್ರ ಸನ್ನಿವೇಶಗಳು ನಮ್ಮ ದೇಶದಲ್ಲಿ ಇರುವುದರಿಂದ ಅಂದರೆ ದ್ವಂದ್ವತೆ ಇರುವುದಂದರೆ ಗೊಂದಲಮಯವಾದಂತಹ ಆರ್ಥಿಕತೆ ಇರುವುದರಿಂದ ಸನ್ನಿವೇಶಗಳಿರುವುದರಿಂದ ನಮ್ಮ ದೇಶ ಆರ್ಥಿಕತೆಯಲ್ಲಿ ಹಿನ್ನಡೆಯನ್ನು ಅನುಭವಿಸಿದೆ ಅಂತ ಹೇಳ್ಬೋದು. ಇನ್ನು ಮತ್ತೊಂದು ಬರ್ಕೊಡ್ರಿ,
ತೀಕ್ಷ್ಣವಾದ ಆರ್ಥಿಕತೆಯ ಅಸಮತೆಗಳು ಶಾರ್ಪ್ ಎಕನಾಮಿಕ್ ಇನ್ಇಕ್ವಾಲಿಟೀಸ್ ಸೊ ತೀಕ್ಷ್ಣವಾದಂತಹ ಆರ್ಥಿಕ ವಿಷಮತೆಗಳು ಅಂದರೆ ಏನು ಸೊ ಈಗಾಗಲೇ ನೋಡಿದ್ದೀವಿ ಈ ಒಂದು ಭಾರತದಲ್ಲಿಯ ಅಸಮತೆಗಳ ಅಸ್ತಿತ್ವ ಅರ್ಥವ್ಯವಸ್ಥೆಯ ಮತ್ತೊಂದು ಮುಖ್ಯವಾದಂತಹ ಲಕ್ಷಣವಾಗಿದೆ ಅಂತ ಹೇಳ್ಬೋದು ಅಸಮತೆಗಳ ಅಸ್ತಿತ್ವ ಅಂದ್ರೇನು ಬಡವರಲ್ಲಿಯ ಪ್ರಮಾಣದ ಒಂದು ವೃದ್ಧಿಯ ದರ ಹೆಚ್ಚಳವಾಗೋದು ಸೊ ಬಡವರ ಒಂದು ಪ್ರಮಾಣ ಹೆಚ್ಚಿಗೆ ಆಗ್ತಾ ಇರೋದು ಮಧ್ಯಮ ಶ್ರೀಮಂತ ಬಡ ವ್ಯಕ್ತಿಗಳ ನಡುವಿನ ದರಗಳು ಹೆಚ್ಚಿಗೆ ಆಗ್ತಾ ಇರ್ಬೋದು ಅಂತ ಹೇಳ್ಬೋದು ಅಂದರೆ ಸಾರ್ವತ್ರಿಕ ಮಟ್ಟದಲ್ಲಿ ನೋಡ್ತಾ ಇದ್ದೀವಿ ಆಗರ್ಭ ಶ್ರೀಮಂತರ ಸಂಖ್ಯೆ ಕಡಿಮೆ ಪ್ರಮಾಣದಲ್ಲಿದ್ದು ಮಧ್ಯಮ ಮತ್ತು ಬಡವರ ಸಂಖ್ಯೆ ನಿರ್ಗತಿಕರ ಸಂಖ್ಯೆ ಅತ್ಯಧಿಕ ಮಟ್ಟದಲ್ಲಿರುವುದು ನಮ್ಮ ದೇಶದ ಅರ್ಥವ್ಯವಸ್ಥೆಯ ಒಂದು ವಿಪರ್ಯಾಸಕರ ಸಂಗತಿಯಾಗಿದೆ ಅಂತ ಹೇಳ್ಬೋದು ಇದು ಒಂದು ಮುಖ್ಯವಾದಂತಹ ತೀಕ್ಷ್ಣವಾದಂತಹ ಒಂದು ಆರ್ಥಿಕತೆಯ ಒಂದು ಅಸಮತೆಗೆ ಕಾರಣವಾಗಿದೆ ಅಂತ ಹೇಳ್ತಾ ಇದ್ದೀವಿ ಸೊ ಶ್ರೀಮಂತರು ಇನ್ನೂ ಶ್ರೀಮಂತರಾಗಿ ಬೆಳೀತಾ ಇದ್ದಾರೆ ಬಡವರು ಇನ್ನೂ ಬಡವರಾಗಿಯೇ ಉಳಿತಾ ಇದ್ದಾರೆ ಇದು ಒಂದು ನಮ್ಮ ದೇಶದ ಆರ್ಥಿಕತೆಯ ಒಂದು ಅಸಮತೆಗೆ ಒಂದು ಮುಖ್ಯವಾದಂತಹ ಒಂದು ಸನ್ನಿವೇಶ ಅಥವಾ ಕಾರಣವಾಗಿದೆ ಅಂತ ಹೇಳಿ ಇನ್ನು 16ನೇದು ಸಾಫ್ಟ್ ಸ್ಟೇಟ್ ಅಂದರೆ ಮೃದು ವ್ಯವಸ್ಥೆ ಸೊ ಈಗ ಮೃದು ವ್ಯವಸ್ಥೆ ಎಲ್ಲಿ ಕಂಡು ಬರ್ತದೆ ಅಲ್ಲಿ ಏನಾಗ್ತದೆ ಅರ್ಥವ್ಯವಸ್ಥೆ ಸರಿಯಾದ ದಾರಿಯನ್ನು ಹಿಡಿಯುವುದಿಲ್ಲ ಸಾಫ್ಟ್ ಕಾರ್ನರ್ ಎಲ್ಲಿ ಕಂಡು ಬರ್ತದೆ ಈಗ ಏನು ಗುನ್ನಾರ್ ಮೆಡಾಲ್ ಎಂಬ ಪ್ರಮುಖ ಅರ್ಥಶಾಸ್ತ್ರಜ್ಞರಾದ ಸೊ ಅವರ ಪ್ರಕಾರ ನಾವು ಹೇಳ್ತಾ ಇದ್ದೀವಿ ಈ ಒಂದು ಅಲ್ಪಾಭಿವೃದ್ಧಿ ದೇಶಗಳು ಅರ್ಥವ್ಯವಸ್ಥೆಯಲ್ಲಿ ಮೃದು ಆರ್ಥಿಕ ಧೋರಣೆಗಳನ್ನು ಅನುಸರಿಸ್ತಾ ಇದೆ ಏ ಇವತ್ತು ಮಾಡೋಣ ನಾಳೆ ಮಾಡಿದ ಈ ರೀತಿಯ ಮೃದು ಧೋರಣೆ ಸೊ ಅವತ್ತಿನ ಕೆಲಸ ಅವತ್ತಿನ ಉತ್ಪಾದಕ ಚಟುವಟಿಕೆಗಳು ಅವತ್ತೇ ಆಗಬೇಕು ಆದರೆ ಆ ರೀತಿ ನಮಗೆ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ ಬರ್ಕೊಡ್ದಲ್ಲಿ ಮೃದು ವ್ಯವಸ್ಥೆ 16ನೇದು ಮೃದು ವ್ಯವಸ್ಥೆ 15 ಬರ್ಕೊಂಡಿಲ್ಲ ತೀಕ್ಷ್ಣವಾದ ಆರ್ಥಿಕ ಅಸಮ್ಮತಿಗಳು 16ನೇದು ಮೃದು ವ್ಯವಸ್ಥೆ ಸಾಫ್ಟ್ ಸ್ಟೇಟ್ ಅಂತ ಹೇಳ್ತೀವಿ ಸೊ ಹೀಗಾಗಿ ಸಮಾಜವಾದಿ ಆರ್ಥಿಕ ಸ್ಥಾಪನೆಗೆ ಅಗತ್ಯವಾದಂತಹ ಒಂದು ಕಾರ್ಯಾಚರಣೆಗೆ ಇವು ಉತ್ಸುಕವಾಗಿಲ್ಲ ಅಂತ ಹೇಳ್ಬೋದು ದೇಶದಲ್ಲಿ ನೋಡ್ತಾ ಇದ್ದೀವಿ ಈ ಒಂದು ಸಮಾಜ ವಿರೋಧಿ ಚಟುವಟಿಕೆಗಳು ಅದಕ್ಷ ಆಡಳಿತ ಬಡ ಜನರ ಒಂದು ಅಸಹಾಯಕತೆ ನಿರಂತರವಾಗಿ ಇದು ನಡೀತಾ ಇದೆ ಮತ್ತು ಪ್ರಬಲ ವರ್ಗಗಳ ಹಿತಾಸಕ್ತಿ ಕಾಪಾಡ್ತಾ ಇದೆ ಅದೇ ರೀತಿಯಾಗಿ ಅಶಕ್ತ ವರ್ಗಗಳ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಸಾಧ್ಯವಾಗಿಲ್ಲ ಈ ರೀತಿಯ ಮೃದು ಧೋರಣೆ ದೇಶದ ಒಂದು ಸುಸ್ಥಿರವಾದಂತಹ ಒಂದು ಅಭಿವೃದ್ಧಿಯ ಒಂದು ಹಿನ್ನಡೆಗೆ ಕಾರಣವಾಗಿದೆ ಈಗ ಒಂದು ಕುಟುಂಬದಲ್ಲಿ ಇಬ್ಬರು ಮಕ್ಕಳಿರ್ತಾರೆ ಒಬ್ಬ ಮಗನಿಗೆ ಹುಷಾರ್ದಾನ ಅಂತೇಳಿ ಅವನು ಒಬ್ಬನಿಗೆ ಹೆಚ್ಚು ಹೆಚ್ಚು ಪ್ರಯಾರಿಟಿ ಕೊಡೋದು ಆದ್ಯತೆ ಕೊಡೋದು ಮತ್ತೊಬ್ಬ ದಡ್ಡ ಇದ್ದಾನೆ ಅಂತ ಹೇಳಿ ಬಿಟ್ಬಿಡೋದು ಸೊ ಈ ರೀತಿ ಮಾಡಿದ್ರೆ ಏನಾಗ್ತದೆ ಕುಟುಂಬ ಸುಸ್ಥಿರ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಣ್ಣ ಶ್ರೀಮಂತನಾಗ್ತಾನೆ ತಮ್ಮ ಬಡವನಾಗ್ತಾನೆ ಅದೇ ರೀತಿಯಾಗಿ ತಮ್ಮ ಶ್ರೀಮಂತನಾಗ್ತಾನೆ ಅಣ್ಣ ಬಡವನಾಗ್ತಾನೆ ಸೊ ಅಲ್ಲಿ ಸುಸ್ಥಿರವಾದಂಥ ಒಂದು ಅಭಿವೃದ್ಧಿಯನ್ನು ಮಾಡಬೇಕಾದ್ರೆ ಆ ಕುಟುಂಬದಲ್ಲಿ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಸಮಾನ ದೃಷ್ಟಿಯಿಂದ ಎಲ್ಲವೂ ಸಿಗುವ ಹಾಗೆ ಪ್ರಯತ್ನ ಮಾಡಬೇಕು ಆ ಒಬ್ಬ ಸದಸ್ಯನಲ್ಲಿ ಅಥವಾ ಮಗನಲ್ಲಿ ಇರತಕ್ಕಂಥ ನ್ಯೂನತೆಗಳಿದ್ದಾವೆ ಅವನ್ನು ಹೋಗಲಾಡಿಸಬೇಕು ಅದನ್ನು ಹೋಗಲಾಡಿಸಲಿಕ್ಕೆ ಅನೇಕ ರೀತಿಯ ಎಲ್ಲ ಏನು ಒಂದು ಏನಿರ್ತದೆ ಸ್ಟ್ರಾಟಜಿ ಸೊ ತಂತ್ರಗಾರಿಕೆ ಏನಿರ್ತದೆ ಅವೆಲ್ಲವುಗಳನ್ನು ನಾವು ಅಲ್ಲಿ ರೂಢಿಸಿಕೊಂಡು ಏನು ಮಾಡಬೇಕು ಅವನ್ನು ಮುಂದೆ ತರಲಿಕ್ಕೆ ಅದೇ ರೀತಿಯಾಗಿ ದೇಶವೂ ಸಹ ಸೊ ಈ ರೀತಿಯ ಒಂದು ಮೃದು ವ್ಯವಸ್ಥೆ ಇದ್ದಿದ್ದರಿಂದ ಏನಾಗಿದೆ ಹೋಗಲಿ ಬಿಡ ಇವತ್ತು ಹೋಮ್ವರ್ಕ್ ಮಾಡಿಲ್ಲ ನಾಳೆ ಮಾಡ್ತಾನೆ ನೀವು ಹಂಗೆ ಮಾಡ್ತೀರಿ ಎಕ್ಸಾಮ್ ಐತಿ ಏನು ಒಂದು ನಾಳೆ ಇರ್ತದೆ ಅಂದರೆ ಇವತ್ತು ಸರ್ ನೋಡಿಸ್ಕೊಡ್ರಿ ಅಂತ ಹೇಳಿ ಬಂದುಬಿಡ್ತಾರೆ ಸೊ ಇದು ಒಂದು ಮೃದು ವ್ಯವಸ್ಥೆ ಈ ರೀತಿ ಆಗೋದ್ರಿಂದ ಏನಾಗ್ತದೆ ನೀವು ಎಕ್ಸಾಮ್ದಲ್ಲಿ ಕಡಿಮೆ ಅಂಕಗಳನ್ನು ತೆಗೆದುಕೊಳ್ತೀರಿ ಆವಾಗ ಮುಂದೇನು ಹೇಳ್ತೀರಿ ಮುಂದೇನು ಹೇಳ್ತೀರಿ ಮುಂದೆ ಎಲ್ಲಿ ಹೋಗಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಉಚ್ಚ ಶಿಕ್ಷಣ ಆಯಿತು ಪ್ರತಿಯೊಂದು ಹಂತದಲ್ಲಿ ಹಿನ್ನಡೆಯನ್ನು ಅನುಭವಿಸ್ತೀರಿ ಅಂದರೆ ಮೃದು ವ್ಯವಸ್ಥೆ ಹಿನ್ನಡೆಗೆ ಕಾರಣವಾಗ್ತದೆ ಅದೇ ರೀತಿಯಾಗಿಯೂ ಸಹ ನಮ್ಮ ದೇಶದ ಆರ್ಥಿಕತೆಯಾಗಿದೆ ಇನ್ನು ಸಾಮಾಜಿಕ ಸಂಪ್ರದಾಯಗಳು 17 ಸೋಷಿಯಲ್ ಟ್ರೆಡಿಷನ್ಸ್ ಬರಲಿನ ಸಾಮಾಜಿಕ ಸಂಪ್ರದಾಯಗಳು ಸೊ ಸೋಷಿಯಲ್ ಟ್ರೆಡಿಷನ್ಸ್ ಸಾಂಪ್ರದಾಯಿಕತೆ ದೇಶದ ಅರ್ಥವ್ಯವಸ್ಥೆಯ ಮತ್ತೊಂದು ಮುಖ್ಯವಾದಂಥ ಲಕ್ಷಣ ಬರ್ಕೊಡೋದು 17ನೇದು ಸಾಮಾಜಿಕ ಸಂಪ್ರದಾಯಗಳು ಅಭಿವೃದ್ಧಿಗೆ ಪೂರಕವಾಗ್ತಕ್ಕಂತಹ ಸಾಮಾಜಿಕ ಸಂಪ್ರದಾಯಗಳು ದೇಶದ ಆರ್ಥಿಕ ಸಂಸ್ಕೃತಿಯ ನಮ್ಮಲ್ಲಿ ನೋಡ್ತಾ ಇದ್ದೀವಿ ಈಗಲೂ ಸಹ ಪೂರ್ವಾಚರ ಆಚರಣೆಗಳು ಇದ್ದಾವೆ ಕುರುಡ ನಂಬಿಕೆಗಳಿದ್ದಾವೆ ಆಮೇಲೆ ಅದೇ ರೀತಿಯಾಗಿ ಸಂಪ್ರದಾಯಗಳು ಮೌಢ್ಯತೆ ಆಮೇಲೆ ಸಮಾಜದಲ್ಲಿ ನೋಡ್ತಾ ಇದ್ದೀವಿ ಜಾತೀಯತೆ ಇದೆ ಅದೇ ರೀತಿಯಾಗಿ ಧರ್ಮಾಂಧತೆ ಇದೆ ಮತ್ತು ವ್ಯಕ್ತಿ ವ್ಯಕ್ತಿಗಳ ನಡುವೆ ಭಿನ್ನತೆ ಇದೆ ವ್ಯತ್ಯಾಸಗಳಿದ್ದಾವೆ ವೈಷಮ್ಯ ಇದೆ ದ್ವೇಷ ಇದೆ ಇವೆಲ್ಲವೂ ಇದ್ದಾಗ ಏನಾಗ್ತದೆ ಅದರೊಂದಿಗೆ ಭಾಷೆಯೂ ಸಹ ಧರ್ಮ ಸೊ ಅದೇ ರೀತಿಯಾಗಿ ಆಚಾರ ವಿಚಾರಗಳು ಆಹಾರ ಪದ್ಧತಿ ಉಡುಗೆ ಸಂಪ್ರದಾಯಗಳು ಈ ರೀತಿಯ ಅನೇಕ ಸಂಗತಿಗಳು ಇವು ನಮ್ಮ ದೇಶದಲ್ಲಿ ನೋಡಿದ್ದೀವಿ ಸಾಮಾಜಿಕ ಸಂಪ್ರದಾಯಗಳು ಬದಲಾವಣೆಗೆ ಕಾರಣವಾಗಿಲ್ಲ ಇದು ಆ ಕುಟುಂಬ ಆ ದೇಶ ಹಿನ್ನಡೆಯ ಒಂದು ಇದಕ್ಕೆ ಕಾರಣವಾಗಿದೆ ನಾವು ಸಾಂಪ್ರದಾಯಕ್ಕೆ ಹೋಗಬೇಕಂದ್ರೆ ಏನು ಮಾಡರ್ನೈಸ್ ಅಂದರೆ ಮಾಡರ್ನ್ ಕಲ್ಚರ್ ಅಂದರೆ
ಸಾಂಪ್ರದಾಯಿಕತೆಯೊಂದಿಗೆ ಆಧುನಿಕತೆಯನ್ನು ನಾವು ಮೈಗೂಡಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಿಲ್ಲ. ನಾವು ಸಾಂಪ್ರದಾಯಿಕತೆಯಲ್ಲಿಯೇ ಉಳಿದಿದ್ದೇವೆ, ಆಧುನಿಕತೆಯನ್ನು ಬಿಟ್ಟುಬಿಟ್ಟಿದ್ದೇವೆ. ಆಧುನಿಕತೆ ಬೇಕೇ ಬೇಕು. ಯಾವಾಗ ನಾವು ಮಾಡರ್ನೈಸ್ ಆಗುವುದಿಲ್ಲವೋ ಅಲ್ಲಿವರೆಗೆ ಅಭಿವೃದ್ಧಿಯ ಒಂದು ಹಿನ್ನೆಲೆಯಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯವಾಗುವುದಿಲ್ಲ. ಸಾಂಪ್ರದಾಯಿಕತೆ ಅಂದರೆ ನಮ್ಮನ್ನು ಅಲ್ಲಿಯೇ ನಾವು ಇದಾಗ್ತೀವಿ, ಇರ್ತೀವಿ, ಅಲ್ಲಿಯೇ ಅದೇ ಒಂದು ಸ್ಥಿತಿಯಲ್ಲಿ ಇರ್ತೀವಂತ. ಸೊ ಹೀಗಾಗಿ ಇದು ಒಂದು ಮುಖ್ಯವಾದಂತಹ ಸಂಗತಿ. ಇನ್ನು ಬಡತನದ ವಿಷಯ ಬರ್ತಲ್ಲ, ಈಗಾಗಲೇ ಹೇಳಿದ್ದೀನಿ. ಸೊ ವಿಷಯ ಸರ್ಕಲ್ ಆಫ್ ಪಾವರ್ಟಿ, ಇದು ಒಂದು 18ನೇ ಇದು ಬಡತನದ ವಿಷಯ ವರ್ತುಲ. ಇದು ಸಹ ಮತ್ತೊಂದು ಮುಖ್ಯವಾದಂತಹ ದೇಶದ ಅರ್ಥವ್ಯವಸ್ಥೆಯ ಲಕ್ಷಣವಾಗಿದೆ. ಸೊ ಈಗ ಬಡತನದ ವಿಷಯ ವರ್ತುಲ ಈಗಾಗಲೇ ಹೇಳಿದ್ದೀನಿ. ಒಬ್ಬ ವ್ಯಕ್ತಿ ಬಡತನದಲ್ಲೇ ಹುಟ್ಟಿ ಬಡತನದಲ್ಲೇ ಸಾಯೋದು, ಅದೇ ರೀತಿಯಾಗಿ ಒಂದು ದೇಶ ಬಡತನದಲ್ಲೇ ಹುಟ್ಟಿ ಬಡತನದಲ್ಲೇ ಸಾಯೋದಕ್ಕೆ ಬಡತನದ ವಿಷಯ ವರ್ತುಲ ಅಂತ ಇಲ್ಲಿ ಕರೆಯಲಾಗ್ತದೆ ಅಂತ ಹೇಳ್ಬೋದು. ಇದು ಶ್ರಮದ ದಕ್ಷತೆಯನ್ನು ಕಡಿಮೆ ಮಾಡ್ತದೆ. ಉಳಿತಾಯದ ಪ್ರವೃತ್ತಿ ಕಡಿಮೆಯಾದಾಗ ಸಾಮಾನ್ಯವಾಗಿ ಆ ಕುಟುಂಬದ ಜೀವನ ನಿರ್ವಹಣೆ ಮಾಡಲಿಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಅನುಭವದ ಪ್ರಕ್ರಿಯೆ ನಡೆಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕೆ ಆದಾಯ ಇಲ್ಲ, ಆದಾಯ ಇಲ್ಲದಾಗ ಏನವರು ಅನುಭೋಗ ಮಾಡಬೇಕು? ಅನುಭೋಗದ ಪ್ರಕ್ರಿಯೆ ನಿಂತು ಹೋಗ್ತಾವ. ಅನುಭೋಗದ ಪ್ರಕ್ರಿಯೆ ನಿಂತಾಗ ಉತ್ಪಾದಕ ಚಟುವಟಿಕೆಯ ಮಟ್ಟದಲ್ಲಿಯೂ ಕಡಿಮೆ ಆಗ್ತಾ ಹೋಗ್ತದೆ. ಅದೇ ರೀತಿಯಾಗಿ ಉಳಿತಾಯದ ಪ್ರವೃತ್ತಿ ಹೂಡಿಕೆಯ ಒಂದು ಕಡಿಮೆಯೇ ಆಗಲಿಕ್ಕೆ ಕಾರಣವಾಗ್ತದೆ. ಹೂಡಿಕೆ ಕಡಿಮೆ ಆದಂತೆ ಬಂಡವಾಳದ ಕೊರತೆಗೆ ಕಾರಣವಾಗ್ತದೆ. ಸೊ ಈ ರೀತಿಯ ಉತ್ಪಾದಕತೆಯ ಒಂದು ಹಿನ್ನಡೆಗೆ ಬಡತನದ ವಿಷಯ ವರ್ತುಲ ಇದು ಕಾರಣವಾಗ್ತದೆ. ಇದು ಸಹ ನಮ್ಮ ದೇಶದ ಅರ್ಥವ್ಯವಸ್ಥೆಯ ಒಂದು ಪ್ರಮುಖವಾದಂತಹ ಲಕ್ಷಣವಾಗಿದೆ ಅಂತ ಹೇಳ್ಬೋದು. ಒಂದು ದೇಶ ಬಡವಾಗಿದೆ, ಯಾಕೆ ಬಡವಾಗಿದೆ ಹೇಳ್ರಿ? ಏಕೆಂದರೆ ಅದು ಬಡ ದೇಶವಾಗಿದೆ. ಒಂದು ದೇಶ ಬಡವಾಗಿದೆ, ಯಾಕೆ ಬಡವಾಗಿದೆ ಅಂತ ಕೇಳಿದಾಗ, ಯಾಕೆಂದರೆ ಅದು ಬಡ ದೇಶವಾಗಿದೆ. ಸೊ ಈ ರೀತಿಯಾಗಿ ಸಹ ನಾವು ಅಂದರೆ ಕಂಟ್ರಿ ಇಸ್ ಪುವರ್ ಬಿಕಾಸ್ ಇಟ್ ಈಸ್ ಅ ಪುವರ್ ಅಂತ ಯಾಕೆ ಹೇಳ್ತಾರೆ ಅಂದರೆ, ಒಬ್ಬ ಪ್ರಮುಖ ಅರ್ಥಶಾಸ್ತ್ರಜ್ಞ ತತ್ವಜ್ಞಾನಿಯಾದ ಗುನ್ನಾರ್ ಮೆಳ್ಡಾ ಅಂತ ಹೇಳ್ತಾರೆ. ಸೊ ನೋಡಿದ್ರೆ ಇವರ ಕಥೆಗಳು ಸ್ಟೋರಿಗಳು ಭಾಳ ಇದಾವೆ. ಈ ಬುಕ್ಕನ್ನು ನೀವು ನೋಡಿದ್ರೆ ನೆಟ್ ಒಳಗೆ ಗೂಗಲ್ದೊಳಗೆ ತೆಗೆದು ನೋಡ್ರಿ. ಸೊ ಹೇಗೆ ನೀವು ಕಥೆಗಳನ್ನು ಕೇಳ್ತಾ ಇದ್ರಲ್ಲ ಅದೇ ಪ್ರಕಾರ ಅರ್ಥಶಾಸ್ತ್ರದಲ್ಲಿ ಇವರ ಕಥೆಗಳು ತುಂಬ ಪ್ರಸಿದ್ಧಿ ಇದ್ದಾವೆ. ಸೊ ಅವುಗಳನ್ನು ಸಹ ನೀವು ಫ್ರೀದಾಗ ನೋಡ್ಕೊಡ್ರಿ. ಸೊ ಇದು ಒಂದು ಮುಖ್ಯವಾದಂಥ ಒಂದು ಹೇಳಿಕೆ ಸುಸಂಬದ್ಧ ಅನಿಸಿಕೊಳ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ಕಡಿಮೆ ಆದಾಯ, ಕೆಳಮಟ್ಟದ ಉತ್ಪಾದನೆ, ಕಡಿಮೆ ಬಂಡವಾಳ, ಕಡಿಮೆ ಉಳಿತಾಯಗಳು ದೇಶದ ಒಂದು ಬಡತನದ ನಿವಾರಣೆಯಾಗದೆ ಅದು ಮುಂದುವರೆಯಲಿಕ್ಕೆ ಕಾರಣವಾಗಿದೆ. ಆದ್ದರಿಂದ ಒಂದು ದೇಶ ಏನಾಗಿದೆ, ನಮ್ಮ ದೇಶ ಬಡ ದೇಶವಾಗಿದೆ. ಯಾಕೆಂದರೆ ನಮ್ಮ ದೇಶ ಬಡ ದೇಶ ಅಂತ ಹೇಳ್ಬೋದು ಈ ಒಂದು ಹಿನ್ನೆಲೆಯಲ್ಲಿ. ಇನ್ನು ಕೊನೆಯದಾಗಿ ಬಿಟ್ಕೊಡ್ರೆ 19ನೇದು ಪರಿಸರ ವಿನಾಶ, ಎನ್ವಿರಾನ್ಮೆಂಟಲ್ ಡಿಸ್ಟ್ರಕ್ಷನ್. ಪರಿಸರ ವಿನಾಶವೂ ಸಹ ಮತ್ತೊಂದು ಮುಖ್ಯವಾದಂತಹ ಒಂದು ದೇಶದ ಅರ್ಥವ್ಯವಸ್ಥೆಯ ಲಕ್ಷಣ ಅಂತ ಹೇಳ್ಬೋದು. ಸೊ ದೇಶದಲ್ಲಿಯ ಪರಿಸರದ ಒಂದು ಅಭಿವೃದ್ಧಿಯ ಸಾಧನೆಗೆ ನಮ್ಮ ದೇಶ ಅನೇಕ ಕ್ರಮಗಳನ್ನು ಈಗ ತೆಗೆದುಕೊಳ್ತಾ ಇದೆ ಅಂತ ಹೇಳ್ಬೋದು. ನಮ್ಮ ದೇಶದಲ್ಲಿಯ ಒಂದು ಈ ಒಂದು ಭೌಗೋಳಿಕ ವಿಸ್ತೀರ್ಣವನ್ನು ಗಮನಿಸಿದಾಗ ನಮ್ಮ ದೇಶದ 32 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ಭೂಮಿಯಲ್ಲಿ ಅರಣ್ಯ ಪ್ರದೇಶದ ಒಂದು ವ್ಯಾಪ್ತಿ ಇರುವುದು 22 ಲಕ್ಷ ಮಾತ್ರ. ಓಕೆ, ಸಾರಿ 22% ಮಾತ್ರ. 32 ಲಕ್ಷ ಈ ಒಂದು ಭೂಭಾಗದ ವಿಸ್ತೀರ್ಣದಲ್ಲಿ ಶೇಕಡ 22% ಪ್ರದೇಶ ಮಾತ್ರ ಅರಣ್ಯ ಪ್ರದೇಶಗಳಿಂದ ಆವೃತವಾಗಿದೆ. ಆದರೆ ಭೌಗೋಳಿಕ ಸಮತೋಲನದ ಒಂದು ಹಿನ್ನೆಲೆಯಲ್ಲಿ ಶೇಕಡ 33% ಇರಬೇಕಂತ ಹೇಳ್ತಾರೆ. ಈಗ ಒಟ್ಟು ಭೂಮಿಯಲ್ಲಿ ಶೇಕಡ 33% ಭಾಗ ಏನು ಅರಣ್ಯ ಪ್ರದೇಶಗಳಿಂದ ಆವೃತವಾಗಿರಬೇಕು. ಅಂದಾಗ ಅಲ್ಲಿ ಪರಿಸರ ಜೀವಿಯ ಸಮತೋಲನದಲ್ಲಿ ಇರ್ತದಂತ ಅರ್ಥ. ಸೊ ಹೀಗಾಗಿ ಪರಿಸರ ನೈಸರ್ಗಿಕ ಸಂಪನ್ಮೂಲಗಳು ಅಲ್ಲಿ ಪೋಲಾಗದಂತೆ, ಅವುಗಳ ದುರ್ಬಳಕೆ ಆಗದಂತೆ ಅವುಗಳನ್ನು ಕಾಪಾಡಿಕೊಂಡು ಹೋಗಬೇಕಾಗ್ತದೆ. ಪರಿಸರ ನಾಶವಾಗದಂತೆ ನಾವು ಮಾಡ್ಕೊಂಡು ಹೋಗಬೇಕಾಗ್ತದೆ. ಆದರೆ ಇಲ್ಲಿ ಅನಗತ್ಯ ಪ್ರಮಾಣದ ವೆಚ್ಚದ ಹೆಚ್ಚಳವಾಗಿದೆ ಹೊರತು ಅವುಗಳ ರಕ್ಷಣೆಗೆ ಯಾವುದೇ ರೀತಿಯ ಹಣ ಸರಿಯಾಗಿ ಅಲ್ಲಿ ಆಗುತ್ತಿಲ್ಲ ಅಂತ ಹೇಳ್ಬೋದು. ಇದು ಒಂದು ಮುಖ್ಯವಾದಂಥ ಕಾರಣ. ಇನ್ನು ಕೊನೆಯದು ಬರ್ಕೊಡ್ರೆ 20ನೇದು ಪ್ರಾದೇಶಿಕ ಅಸಮತೋಲನಗಳ ಅಸ್ತಿತ್ವ. ಪ್ರಾದೇಶಿಕ ಅಸಮತೋಲನಗಳ ಅಸ್ತಿತ್ವ. ಸೊ ಪ್ರಾದೇಶಿಕ ಅಸಮತೋಲನಗಳ ಅಸ್ತಿತ್ವ ದೇಶದ ಅರ್ಥವ್ಯವಸ್ಥೆಯ ಮತ್ತೊಂದು ಪ್ರಭಾವಿ ಲಕ್ಷಣವಾಗಿದೆ. ಸೊ ಈಗ ರಾಜ್ಯ ರಾಜ್ಯಗಳ ನಡುವೆ, ಪ್ರದೇಶ ಪ್ರದೇಶಗಳ ನಡುವೆ, ಜಿಲ್ಲೆ ಜಿಲ್ಲೆಗಳ ನಡುವೆ ಅನೇಕ ರೀತಿಯ ಆರ್ಥಿಕ ಅಸಮತೆಗಳು, ಆರ್ಥಿಕ ವ್ಯತ್ಯಾಸಗಳು ನಮಗೆ ಇಲ್ಲಿ ಗೋಚರವಾಗುವುದನ್ನು ಗಮನಿಸಬಹುದು. ಸೊ ಈಗ ಒಂದು ರಾಜ್ಯ ಶ್ರೀಮಂತವಾಗಿರ್ತದೆ, ಮತ್ತೊಂದು ರಾಜ್ಯ ಬಡವಾಗಿರ್ತದೆ. ಅದೇ ರೀತಿಯಾಗಿ ಆರ್ಥಿಕ, ಭೌಗೋಳಿಕ, ನೈಸರ್ಗಿಕ ಅನೇಕ ಸಂಗತಿಗಳು ಸಹ ಈ ಒಂದು ಪ್ರಾದೇಶಿಕ ಅಸಮತೋಲನಕ್ಕೆ ಕಾರಣವಾಗಿದ್ದಾವೆ ಅಂತ ಹೇಳ್ಬೋದು. ಆದ್ದರಿಂದ ನಮ್ಮ ದೇಶ ನೋಡ್ತಾ ಇದ್ದೀವಿ ಈ ಒಂದು ಪಂಜಾಬ್, ಹರಿಯಾಣ, ಮಹಾರಾಷ್ಟ್ರ, ಗುಜರಾತ್. ಸೊ ಈ ರಾಜ್ಯಗಳು ಹೆಚ್ಚು ಅಭಿವೃದ್ಧಿ ಹೊಂದಿದ ರಾಜ್ಯಗಳಾಗಿದ್ದರೆ, ಅಂದರೆ ಮುಂದುವರೆದ ಅಥವಾ ಅಭಿವೃದ್ಧಿ ಹೊಂದಿದ ರಾಜ್ಯಗಳಾಗಿದ್ದರೆ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ಅನೇಕ ಕೆಲವು ರಾಜ್ಯಗಳು ಅಭಿವೃದ್ಧಿ ಪಥದತ್ತ ಅಥವಾ ಅಭಿವೃದ್ಧಿಶೀಲ ರಾಜ್ಯಗಳಾಗಿದ್ದಾವೆ. ಸೊ ಅದೇ ರೀತಿಯಾಗಿ ಬಿಹಾರ, ಒರಿಸ್ಸಾ, ರಾಜಸ್ಥಾನ ಇನ್ನಿತರ ಕೆಲವು ರಾಜ್ಯಗಳು ಅನಭಿವೃದ್ಧಿ ರಾಜ್ಯಗಳಾಗಿದ್ದಾವೆ, ಬಡ ರಾಜ್ಯಗಳು ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಭಾರತದ ಅರ್ಥವ್ಯವಸ್ಥೆಯ ಲಕ್ಷಣಗಳನ್ನು 20 ಸಂಗತಿಗಳ ಮೂಲಕ ನೀವು ತಿಳ್ಕೊಂಡ್ರೆ ಇದರ ಉಪಸಂಹಾರವನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ, ಮುಂದಿನ ಕ್ಲಾಸ್ನಲ್ಲಿ. ಸೊ ಥ್ಯಾಂಕ್ ಯು, 1 & 1.